नमस्कार वेरी गुड मॉर्निंग न्यूज़ एट 10 निम्म जोते नानु हरीश नागराजु क्षणदिंद निम्म न्यूज़ 18 कन्नड ट्यून माडिद्रे साकु इवत्तु हिजब गे डी डे एल्ला माहितियन्न नॉन स्टॉप अपडेट निम्म मुंदे माडोरिद्दीवि नावु मोदल ब्रेकिंग न्यूज़ हाईकोर्ट अंगळदल्लि हिजब विवाद आयितु हिजब हक्किन पर मत्तु विरोध साक्षिगळिवे 8 सही साक्षि 2002 र दाखले सरकारी आदेशद साक्ष्य ब्रेकिंग न्यूज़ हाईकोर्ट एक सदस्य पीठ दल विचारण नड़ीये हिजब कुरितु हाईकोर्ट नली अडवोकेट जनरल एजी वादव मंडने मारतारे मंडने साध्यते इदे सरकार विद्यार्थी सेरी इदीग एल्लर चित्त कळेद मूर्नाल्कु तिंगळिनिंद नावु फॉलो माड्तिद्दीवि इदन्न कंप्लीट माहिति कोड्तिद्दीवि कळेद ओंदु वारदल्लि दोड्ड बेळवणिगे आगोयितु इदीग इवत्तु कोर्ट नली अदर बग्गे वाद प्रतिवादगळिवे हिजब संबंध विद्यार्थिनियरु मत्तु पोषकर अर्जी हाकिकोंडिद्दारे एरडु प्रत्येक अर्जियन्नु सल्लिसिद्दारे विद्यार्थिनियरु मत्तु पोषकरु उडुपि मूलद विद्यार्थिनियरु मत्तु पोषकरु अर्जी हाकिद्दारे उडुपि विद्यार्थिनि रेशम सल्लिसिरुवंत रिट अर्जी अदु अदर विचारणे नडेयुत्तिदे इवत्तु रेशम पर वकील शतबीश शिवण्ण अनर् ए बागलवाडी अभिषेक जनार्दन ट्री वकालत वह इवतो इन एक्साक्ट टाइम गोतागिल्ल 12 गंटे अथवा पोस्ट नून इद विचारण बरबहुदु सो एल्लर चित्त हाईकोर्ट नत्त इवतो आ विचारण नडसी तीर्प कोडबहुदु अथवा तीर्पन्न एरडु दिन मुंदक्के हाकबहुदु हेगादरू सरी बट आद्रे इवत्तोंदु महत्वद विचारण अंतू नडेयुत्ते हाईकोर्ट अंगळदल्लि हिज्जब विवाद इदे इवतो तीर्प बरुव साध्यते इरोदरिंद एल्लरू एदुरु नोड्ता इद्दारे इवत्तिन बेळवणिगेयन्न पर विरोध चर्चे इडी राज्यद्यंत बरी करावळिगष्टे सीमितवागिल्ल ई क्षणक्किदु हिजब धर्म संकट सरकारक्कू संकटवे इदु सो हागागि उत्तरदिंद दक्षिण तनक पूर्वदिंद पश्चिम तनक एल्ला कडे शाला कालेजुगळल्लि स्पेशली ई हिजब विवाद दोड्ड मट्टद बेळवणिगे पडकोत्ता इदे अवरु हाकोंबंद्रे नावु केसरी शाला हाकोंडु बर्तीवि अवर्गो न्याय नमगो न्याय अल्वल्ल ओंदे इरबेकल्ल नावु ओंद धर्मक्के सेरदवरु ಅವರು ಅದನ್ನ ಹಾಕೊಂಡ್ರೆ ನಾವು ಹಾಕೊಂಡ್ಬರ್ತೀವಿ ನಮಗೆ ಪರ್ಮಿಷನ್ ಕೊಡಿ ಅವರಿಗೆ ಇಲ್ವಾ ನಾವು ಹಾಕೊಂಡ್ಬರಲ್ಲ ಇದೊಂದು ರೀತಿ ಸವಾಲಾಗಿದೆ ಸರ್ಕಾರಕ್ಕೆ ಇದನ್ನ ಎದುರಿಸೋದು ಬಟ್ ಮೀನ್ವೈಲ್ ಆಯಾ ಶಾಲೆಗಳಲ್ಲಿ ಸ್ಕೂಲ್ ಡೆವಲಪ್ಮೆಂಟ್ ಮತ್ತು ಮಾನಿಟರಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಕಮಿಟಿ ಇದೆ ಇರುತ್ತೆ ಯಾವಾಗಲೂ SDMC ಅಂತ ಕರೀತಾರೆ ಅವರು ಇದಕ್ಕೆ ಒಂದಷ್ಟು ನಿಲುವು ತೆಗೆದುಕೊಳ್ಳೋಕೆ ಈ ಕ್ಷಣ ಕಷ್ಟ ಆಗ್ತಾ ಇದೆ ಬಿಕಾಸ್ ಆ ಎಲ್ಲ ಕಾಲೇಜುಗಳಲ್ಲಿ ಮಕ್ಕಳು ಇದನ್ನ ದೊಡ್ಡ ಮಟ್ಟದ ವಿರೋಧಿಸ್ತಾ ಇದ್ದಾರೆ लेट्स गो लाइव न्यूज़ 18 ಕನ್ನಡದಲ್ಲಿ ಎಲ್ಲದರ ಬಗ್ಗೆ ಮೆಗಾ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಶುರು ಮಾಡ್ತಾ ಇದೀವಿ ಈ ಕ್ಷಣ ಮೂರು ಭಾಗದಲ್ಲಿ ನನ್ನ ಸಹೋದ್ಯೋಗಿಗಳು ಲೈವ್ ಜಾಯಿನ್ ಆಗ್ತಿದ್ದಾರೆ ಹೈಕೋರ್ಟ್ ಆವರಣದ ಮುಂಭಾಗದಿಂದ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮಂಜು ಆರ್ಯ ಗುಡ್ ಮಾರ್ನಿಂಗ್ ಮಂಜು ಇನ್ನು ಮಂಗಳೂರು ಭಾಗದಿಂದ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಗುಡ್ ಮಾರ್ನಿಂಗ್ ಕಿಶನ್ ಉಡುಪಿ ಭಾಗದಿಂದ ನನ್ನ ಸಹೋದ್ಯೋಗಿ ಪರೀಕ್ಷಿತ್ ಸೇಠ್ ಗುಡ್ ಮಾರ್ನಿಂಗ್ ಪರೀಕ್ಷಿತ್ ಫಸ್ಟ್ ಬೆಂಗಳೂರಿನ ಹೈಕೋರ್ಟ್ ಹತ್ರ ಹೋಗ್ತೀನಿ ಮಂಜು ಆರ್ಯ ಇವತ್ತೆಲ್ಲರ ಚಿತ್ತ ಹೈಕೋರ್ಟ್ ನತ್ತ ಇವತ್ತೇನೆಲ್ಲ ನಡೆಯುತ್ತೆ ವಿಚಾರಣೆಯಲ್ಲಿ ನಡೆಯಬಹುದು ಸಾಧ್ಯತೆಗಳಿದೆ ಯಾರೆಲ್ಲ ಬರ್ತಾರೆ ಎಷ್ಟೊತ್ತಿಗೆ ವಿಚಾರಣೆ ಎಸ್ ಖಂಡಿತವಾಗ್ಲೂ ಹರೀಶ್ ಹಿಜಬ್ನ ವಿವಾದ ರಾಜ್ಯಾದ್ಯಂತಲೂ ಕೂಡ ಈಗಾಗಲೇ ಭುಗಿದಿರುವಂತದ್ದು ಜೊತೆಗೆ ಒಂದಷ್ಟು ಶಾಲೆಗಳಲ್ಲಿ ಹಿಜಾಬ್ ಧರಿಸುವಂತದ್ದು ಬೇಕು ಅಂತಂದ್ರೆ ಇನ್ನೊಂದಷ್ಟು ಶಾಲೆಗಳಲ್ಲಿ ಅದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರೆ ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಹಿಜಾಬ್ ಅನ್ನು ಧರಿಸಿಕೊಂಡು ವಿದ್ಯಾರ್ಥಿನಿಯರು ಶಾಲೆಗೆ ಬಂದಂತ ವೇಳೆಯಲ್ಲಿ ನಾವು ಕೂಡ ಅಷ್ಟೇ ಕೇಸರಿ ಶಾಲುವನ್ನ ಧರಿಸಿಕೊಂಡು ಶಾಲೆಗೆ ಬರ್ತೀವಿ ಒಂದು ವೇಳೆ ಅವರಿಗೆ ಏನಾದರೂ ಹಿಜಾಬ್ ಹಾಕೊಳ್ಳೋದಕ್ಕೆ ನೀವು ಸರ್ಕಾರದಲ್ಲಿ ಪರ್ಮಿಷನ್ ಅನ್ನು ಕೊಟ್ರೆ ನಾಳೆ ದಿನ ನಮಗೂ ಕೂಡ ಅಷ್ಟೇ ಕೇಸರಿ ಶಾಲುಗಳನ್ನು ಹಾಕೊಂಡು ಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೆ ಹೋಗಕ್ಕೆ ಪರ್ಮಿಷನ್ ಅನ್ನು ಕೊಡಬೇಕು ಅಂತ ಒಂದು ಕಡೆ ಪಟ್ಟು ಹಿಡಿದಿರುವಂತದ್ದು ರಾಜ್ಯಾದ್ಯಂತಲೂ ಕೂಡ ಅಷ್ಟೇ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳು ಕೂಡ ಜಾಸ್ತಿ ಆಗ್ತಿದೆ ಈ ನಿಟ್ಟಿನಲ್ಲಿ ಹೈಕೋರ್ಟ್ ಗೆ ಒಂದು ರಿಟ್ ಅರ್ಜಿಯನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಿರುವಂತದ್ದು ಅದರಲ್ಲೂ ಕೂಡ ಅಷ್ಟೇ ಒಂದಷ್ಟು ಜನ ವಿದ್ಯಾರ್ಥಿನಿಯರು ಒಂದಷ್ಟು ಜನ ಅವರ ಪೋಷಕರು ಎಲ್ಲರೂ ಕೂಡ ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಜೊತೆಗೆ ಆ ಒಂದು ಅರ್ಜಿಯ ವಿಚಾರಣೆ ಕೂಡ ಅಷ್ಟೇ ಇವತ್ತಿನಿಂದ ಆರಂಭ ಆಗ್ತಿರುವಂತದ್ದು ಜೊತೆಗೆ ಇವತ್ತು ಲಿಸ್ಟ್ ನಲ್ಲಿ ಅದು 60ನೇದಾಗಿರುವಂತ ಒಂದು ಕಾರಣಕ್ಕೋಸ್ಕರ ಬಹುತೇಕ ಮಧ್ಯಾಹ್ನದ ವೇಳೆಗೆ ಈ ಒಂದು ಅರ್ಜಿಯ ವಿಚಾರಣೆ ಕೂಡ ಅಷ್ಟೇ ಕೈಗೆತ್ತಿಕೊಳ್ಳಲಿದ್ದಾರೆ ಏಕಸದಸ್ಯ ಪೀಠದಿಂದ ಈ ಒಂದು ಅರ್ಜಿ ವಿಚಾರಣೆ ಕೂಡ ಇವತ್ತು ಆರಂಭವಾಗಲಿದ್ದು ಸರ್ಕಾರದ ಪರವಾಗಿ ಅಂದ್ರೆ ಈಗಾಗಲೇ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಯಾವ ಸಮವಸ್ತ್ರಗಳನ್ನು ಮಾತ್ರ ಧರಿಸಿ
ಬಳಸಿ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೋಗಬೇಕು ಹೊರತು ಹಿಜಾಬ್ ಅನ್ನು ಧರಿಸುವಂತಿಲ್ಲ ಅಂತ ಈಗಾಗಲೇ ಸರ್ಕಾರ ಕೂಡ ಅಷ್ಟೇ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ಸರ್ಕಾರ ಪರವಾಗಿ ಕೂಡ ಅಷ್ಟೇ ಸಿಜೆ ಅವರು ಕೂಡ ಅಷ್ಟೇ ಇವತ್ತು ವಾದ ಮಂಡನೆಯನ್ನು ಕೂಡ ಮಾಡಲಿದ್ದಾರೆ ಜೊತೆಗೆ ಸರ್ಕಾರದ ವಿರುದ್ಧವಾಗಿ ಕೂಡ ಅಷ್ಟೇ ಯಾಕಂದ್ರೆ ಆದೇಶದ ವಿರುದ್ಧವಾಗಿ ಮತ್ತು ಹಿಜಾಬ್ನ ಪರವಾಗಿ ಕೂಡ ಅಷ್ಟೇ ಈಗಾಗಲೇ ವಾದವನ್ನು ಮಂಡನೆ ಮಾಡೋದಕ್ಕೆ ಅವರು ಪರ ವಕೀಲರು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ಯಾಕಂದ್ರೆ ಹಿಂದೆ ಈ ಒಂದಷ್ಟು ಘಟನೆಗಳನ್ನು ಕೂಡ ಅಷ್ಟೇ ಇವತ್ತು ವಾದ ಪ್ರತಿವಾದ ಮಾಡುವಂತ ಸಂದರ್ಭದಲ್ಲಿ ಕೈಗೆ ಎತ್ತಿಕೊಳ್ಳಲಿರುವಂತದ್ದು ಯಾಕಂದ್ರೆ ಹಿಂದೆ ಒಂದಷ್ಟು ಸರ್ಕಾರಿ ಹಾಗೂ ಇನ್ನೊಂದಷ್ಟು ಕಾರ್ಯಕ್ರಮಗಳಲ್ಲಿ ಹಿಜಾಬ್ ಧರಿಸಿ ಒಂದಷ್ಟು ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತದ್ದಿಂದ ಹಿಡಿದು ಇವತ್ತಿನ ಸರ್ಕಾರದ ಆದೇಶದವರೆಗೂ ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ಅಷ್ಟೇ ಕೂಲಂಕಷವಾಗಿ ಪರಿಶೀಲನೆ ಮಾಡಿಬಿಟ್ಟು ಇವತ್ತು ಹೈಕೋರ್ಟ್ ನಲ್ಲಿ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ನಡೆಯಲಿದೆ ಬಹುತೇಕ ಇವತ್ತು ಇದಕ್ಕೆ ಈ ವಾದ ಪ್ರತಿವಾದ ಆದಂತ ಬಳಿಕ ಮುಂದೂಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಇವತ್ತು ಬಹುತೇಕ ಕನ್ಕ್ಲೂಷನ್ ಆಗುವಂತ ಸಾಧ್ಯತೆಗಳು ತೀರಾ ಅಂದ್ರೆ ತೀರಾ ಕಡಿಮೆ ಅಂತಾನೆ ಹೇಳಬಹುದು ಹರೀಶ್ ಓಕೆ ವೆಲ್ಕಮ್ ಬ್ಯಾಕ್ ಟು ಯು ನೇರವಾಗಿ ಉಡುಪಿಗೆ ಹೋಗ್ತೀನಿ ನಾನು ನನ್ನ ಸಹೋದ್ಯೋಗಿ ಪರೀಕ್ಷಿತ್ ಸೆಟ್ ಕೂಡ ಜಾಯಿನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಪರೀಕ್ಷಿತ್ ಸೆಟ್ ಪ್ರತಿದಿನ ಬೂದಿ ಮುಚ್ಚಿದ ಕೆಂಡ ಆದರೆ ಪ್ರತಿದಿನ ತಮ್ಮ ಹೋರಾಟ ತಮ್ಮ ಹಕ್ಕು ಅಂತ ಎರಡೂ ಕಡೆಯವರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ ಇವತ್ತು ಉಡುಪಿ ಪರಿಸ್ಥಿತಿ ಹೇಗಿದೆ ಸದ್ಯ ಉಡುಪಿಯಲ್ಲಿ ಹೈಕೋರ್ಟ್ನ ತೀರ್ಪು ಏನೇ ಆಗುತ್ತೆ ಅನ್ನುವಂಥದ್ದೇ ಒಂದು ಈಗ ಎಲ್ಲರ ಕುತೂಹಲ ಕಾರಣ ಆಗಿರುವಂಥದ್ದು ಯಾಕಂದ್ರೆ ಹೈಕೋರ್ಟ್ ನಲ್ಲಿ ಇವತ್ತು ತೀರ್ಪು ವಿಚಾರಣೆ ಆಗುತ್ತೆ ತೀರ್ಪು ಕೂಡ ಇವತ್ತೇ ಬರುತ್ತೆ ಸೊ 3ನೇ ತಾರೀಕು ಆಗಿದ್ದ ವಿಚಾರಣೆ ಇವತ್ತು ಇವತ್ತಿಗೆ ಮುಂದೂಡಲಾಗಿತ್ತು ಈಗ ಇವತ್ತು ಏನಾಗುತ್ತೆ ಅನ್ನೋ ಸಂಜೆವರೆಗೂ ಏನು ಒಂದು ಕುತೂಹಲದ ವಾತಾವರಣ ಮತ್ತು ಒಂದು ಒಂದು ಬಿಗುವಿನ ವಾತಾವರಣ ಕೂಡ ಇದೆ ಯಾಕಂದ್ರೆ ಒಂದು ಕಾಲೇಜಲ್ಲಿ ಏನು ಪ್ರತಿಭಟನೆಗಳು ಮತ್ತು ಇದಕ್ಕೂ ಹೋರಾಟಗಳು ನಡೀತಾ ಇದೆ ಕೇಸರಿ ವಸ ಹಿಜಾಬ್ ಅನ್ನುವಂಥದ್ದು ಈಗ ಇನ್ನೊಂದು ಕಡೆ ಕೇಂದ್ರ ಬಿಂದು ಏನು ವಿವಾದ ಎಲ್ಲಿಂದ ಪ್ರಾರಂಭ ಆಯಿತು ಬಾಲಕಿಯರ ಸರ್ಕಾರಿ ಕಾಲೇಜಿನಲ್ಲಿ ಅಲ್ಲಿ ಕೂಡ ವಿದ್ಯಾರ್ಥಿನಿಯರು ವೇಟ್ ಮಾಡ್ತಾನೆ ಇದ್ದಾರೆ ಹೈಕೋರ್ಟ್ ತೀರ್ಪು ಏನು ಬರಬಹುದು ಅನ್ನುವಂಥದ್ದು ಅವರಿಗೂ ಇನ್ನಷ್ಟು ಕುತೂಹಲ ಇದೆ ಯಾಕಂದ್ರೆ ಆ ವಿವಾದ ಹುಟ್ಟು ಆಗಿದ್ದೆ ಈ 6 ಜನ ವಿದ್ಯಾರ್ಥಿನಿಯರು ಹೈಕೋರ್ಟ್ ಮೆಟ್ಟಿಲೇರಿದ ಈ 6 ಜನ ವಿದ್ಯಾರ್ಥಿನಿಯರು ಹಾಗಾಗಿ ಈ 6 ವಿದ್ಯಾರ್ಥಿನಿಯರ ಮನಸ್ಸಲ್ಲಿ ಒಂದು ರೀತಿಯ ಕುತೂಹಲ ಒಂದು ಆತಂಕ ಅನ್ನೋದು ಸಹಜವಾಗಿ ಇದ್ದೇ ಇದೆ ಸೊ ಹೈಕೋರ್ಟ್ ತೀರ್ಪು ಬಂದ ನಂತರ ಅವರು ಸೆಲೆಬ್ರೇಷನ್ ಮಾಡಬೇಕು ಅಥವಾ ಮುಂದೆ ಏನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕು ಅನ್ನುವಂಥದ್ದು ಅವರ ನಿರ್ಧಾರಕ್ಕೆ ನಿರ್ಧಾರದಲ್ಲಿದೆ ಸೊ ಹಾಗಾಗಿ ಈ ಹುಡುಗಿಯರು 6 ವಿದ್ಯಾರ್ಥಿನಿಯರು ಮುಸ್ಲಿಂ ವಿದ್ಯಾರ್ಥಿನಿಯರಿದ್ದಾರೆ ಅವರ ಹಿಂದಿನ ಏನು ಕಾಣದ ಶಕ್ತಿಗಳು ಮತ್ತು ಸಂಘಟನೆಗಳು ಎಲ್ಲರೂ ಒಂದು ಕುತೂಹಲ ಕಾಯ್ತಾ ಇದ್ದಾರೆ ಎಲ್ಲರೂ ಹೈಕೋರ್ಟ್ನಲ್ಲಿ ತೀರ್ಪು ಏನು ಬರುತ್ತೆ ಅಂತ ಅನ್ನುವಂಥದ್ದು ಎಲ್ಲರೂ ನಿರೀಕ್ಷೆಯಲ್ಲಿದ್ದಾರೆ ಹರೀಶ್ ಆ ಭಾಗದ ಶಾಸಕ ರಘುಪತಿ ಭಟ್ ಅವರು ಹೈಕೋರ್ಟ್ಗೆ ನಾವು ಏನೇನು ಸಲ್ಲಿಸಬೇಕು ಸಾಕ್ಷ್ಯಗಳನ್ನ ದಾಖಲೆಗಳನ್ನ ಅದನ್ನು ಸಲ್ಲಿಸ್ತಾ ಇದ್ದೀವಿ ಅನ್ನುವ ಒಂದು ಕಾನ್ಫಿಡೆಂಟ್ ಅಲ್ಲಿ ಅವರಿದ್ದಾರೆ ಇವ್ರು ನಮ್ಮ ಪರವಾಗಿ ಆಗುತ್ತೆ ಅಂತ ಇವರಿದ್ದಾರೆ ಯಾರದೇ ಪರವಾಗಿ ಆಗದೆ ಹೋದರೂ ಅವರು ಮುಂದಿನ ಹೆಜ್ಜೆನೆ ಯೋಚನೆ ಮಾಡಿರ್ತಾರೆ ಬಟ್ ಇದು ರಾಜಕೀಯದ ಆಯಾಮನು ಪಡ್ಕೊಂಡಿದೆಯಲ್ಲ ಸೊ ಹಾಗಾಗಿ ಉಡುಪಿ ಕುಂದಾಪುರದ ಭಾಗದ ಬೆಳವಣಿಗೆ ಏನು ಸದ್ಯಕ್ಕೆ ಉಡುಪಿ ರಾಜಕೀಯ ಬೆಳವಣಿಗೆ ಪಡೆದ ಆದಂತ ಹೌದು ಸತ್ಯ ಯಾಕಂದ್ರೆ ಉಡುಪಿಯ ಶಾಸಕರು ಹೇಳ್ತಾರೆ ಇದು ಕಾಪುವಿನಲ್ಲಿ ಯಾವಾಗ ಎಸ್ ಡಿ ಪಿ ಐ ವಿನ್ ಆಯ್ತು ಆವಾಗ ಅಲ್ಲಿಂದ ಏನು ಸ್ಟಾರ್ಟ್ ಆಗಿರುವಂಥದ್ದು ಸೊ ಆ SDPI ಕೈವಾಡ ಕೂಡ ಇದೆ ಇದಕ್ಕೆ ಅವರು ಫಂಡಿಂಗ್ ಮಾಡ್ತಾ ಇದ್ದಾರೆ ಹೊರಗಿಂದ ಫಂಡ್ಗಳು ಬಂದಿದೆ ಸೊ ಜೊತೆಗೆ ಇಲ್ಲಿನ ಒಂದು ಕಡೆ ಟ್ರೈನಿಂಗ್ ಕೂಡ ಆಗಿದೆ ಅನ್ನುವಂಥದ್ದು ಶಾಸಕರು ನೇರವಾಗಿ ಆರೋಪ ಮಾಡಿರುವಂಥದ್ದು ನ್ಯೂಸ್ 18 ಮೂಲಕ ಸೊ ಹಾಗಾಗಿ ಇದೊಂದು ರೀತಿ ನೋಡಬೇಕಾದ್ರೆ ಈ ಸಂಘಟನೆಗಳು ಕೂಡ ಈ ಸಪೋರ್ಟಿಂದಲೇ ಈಗ 6 ಜನ ವಿದ್ಯಾರ್ಥಿನಿಯರು ಹೈಕೋರ್ಟ್ ಮೆಟ್ಟಿರುವಂಥದ್ದು ಜೊತೆಗೆ ಪ್ರತಿಭಟನೆಗಳು ಕೂಡ ಮಾಡಿರುವಂಥದ್ದು ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಂದ್ರೆ ಕಾಪು ಭಾಗದಲ್ಲಿ ಯಾವಾಗ ಎಲ್ಲಿ SDPI ಆಯಿತು ಆ ಭಾಗದ BJP ಶಾಸಕರು ಹೇಳಿರುವಂಥದ್ದು ಇದು ಇಲ್ಲಿ SDPI ಅಂತದ್ದು ಯಾವುದು ಇಲ್ಲ ಆರೋಪ ಸರಿಯಲ್ಲ SDPI ಈ ಮೊದಲು ವಿನ್ ಆಗಿದೆ ಈಗಲೂ ವಿನ್ ಆಗಿದೆ ಸೊ ಹಾಗಾಗಿ SDPI ಮೇಲೆ ಆರೋಪ ಸರಿಯಲ್ಲ ಹಾಗಾಗಿ ಅವರು ಆ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಉಡುಪಿ ಶಾಸಕರ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಹಾಗೆ ಒಟ್ಟು ಈ ಭಾಗ ಕಾಪು ಭಾಗ ಉಡುಪಿ ಭಾಗದಲ್ಲಿ ತುಂಬ ಒಂದು ರಾಜಕೀಯವಾಗಿ ಮಾರ್ಪಟ್ಟಿರುವಂಥದ್ದು ಇಲ್ಲಿನ ಎಲ್ಲ BJP ಮುಖಂಡರು ಹೇಳುವಂತ ಒಂದೇ ಇಲ್ಲಿ ಇದೆ ರಾಜಕೀಯ ಇದೆ ಸೊ ಹೊರಗಿಂದ ಫಂಡ್ ಬಂದಿರುವಂಥದ್ದು ಮತ್ತು SDPI ಕೈವಾಡ ಇದೆ ಅನ್ನುವಂಥದ್ದು ಇಲ್ಲಿ ಎಲ್ಲರ ಆರೋಪ ಒಟ್ಟಾರೆ ರಾಜಕೀಯ ಏನು ಶಕ್ತಿ ಏನು ಏನು ರಾಜಕೀಯ ತಿರುವು ಏನೇ ಪಡೆದಿದ್ರು ಕೂಡ ಇವತ್ತಿನ ಹೈಕೋರ್ಟ್ ತೀರ್ಪು ಎಲ್ಲಕ್ಕೆ ಒಂದು ಅಂತ್ಯ ಇಡಲಿದೆ ಹರೀಶ್ ಓಕೆ ಜಸ್ಟ್ ಈ ಕ್ಷಣ ನನ್ನ ಸಹೋದ್ಯೋಗಿ ಉಡುಪಿಯ ಮತ್ತೊಂದು ಆಯಾಮದಲ್ಲಿ ಕಿಶನ್ ಶೆಟ್ಟಿ ಕೂಡ ಜಾಯಿನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಕಿಶನ್ ಶೆಟ್ಟಿ ನಾನು ನಿಮ್ಮ ಹತ್ರ ಮಾತಾಡಬೇಕು ನಂಗೆ ಗೊತ್ತಾಗ್ತಾ ಇದೆ ಹಿಂದೆ ಕಾಲೇಜ್ ಇದೆ ತುಂಬ ಜನ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ ಅಲ್ಲಿ ಕಂಬ್ಯಾಕ್ ಟು ಯು ಕಿಶನ್ ಮಾತಾಡ್ಸೋಕೆ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದನ್ನು ನಿಮ್ಮ ಮುಂದೆ ಇಟ್ಬಿಡ್ತೀನಿ ಉಡುಪಿಯ MGM ಕಾಲೇಜಿನಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಫೈಟ್ ನಡೀತಾ ಇದೆ ಬ್ರೇಕಿಂಗ್ ನ್ಯೂಸ್ ಹಿಜಾಬ್ ಬುರ್ಖಾ ಧರಿಸಿ ಆಗಮಿಸಿದ್ರು ಮುಸ್ಲಿಂ ವಿದ್ಯಾರ್ಥಿನಿಯರು ಕೇಸರಿ ಶಾಲು ಪೇಟ ತೊಟ್ಕೊಂಡು ಬಂದ್ರು ಆ ಸ್ಟೂಡೆಂಟ್ಸ್ಗಳು ಕೂಡ ಕೇಸರಿ ಶಾಲು ಧರಿಸಿದವರಿಗೆ ಶಾಲೆಗೆ ನೋ ಎಂಟ್ರಿ ಗೇಟ್ ಹತ್ರನೇ ತಡೆದಿದ್ದಾರೆ ಆಡಳಿತ ಮಂಡಳಿಯವರು ಶಾಲೆ ಹತ್ರ ಬಿಗುವಿನ ವಾತಾವರಣ ಲೆಟ್ಸ್ ಗೋ ಲೈವ್ ನನ್ನ ಸಹೋದ್ಯೋಗಿ MGM ಕಾಲೇಜು ಮುಂಭಾಗ ಉಡುಪಿ ಕಿಶನ್ ಶೆಟ್ಟಿ ಕಿಶನ್ ಗೋಡ್ ಏನಾಗ್ತಿದೆ ಅಲ್ಲಿಗ
किशन निम् ध्वनि ಕೇಳಿಸ್ತಿಲ್ಲ ಐಲ್ ಕಮ್ ಬ್ಯಾಕ್ ಟು ಯು ಮತ್ತೆ ರೀಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತೀನಿ ನಾನು ಸಮ್ ಟೆಕ್ನಿಕಲ್ ಗ್ಲಿಚ್ ಅನ್ಸುತ್ತೆ ನನ್ನ ಟೆಕ್ನಿಕಲ್ ಟೀಮ್ ಅವರು ಮತ್ತೆ ರೀಕನೆಕ್ಟ್ ಮಾಡ್ತಾರೆ ನಿಮ್ಮನ್ನ ಗೇಟ್ ಹತ್ರ ತಡೆದ್ರು ಆಡಳಿತ ಮಂಡಳಿಯವರು ನೀವು ನಿಮ್ಮ ಕೇಸರಿ ಶಾಲೆನಿದೆ ಪೇಟ ಏನು ಹಾಕೊಂಡಿದ್ದೀರಾ ಅದನ್ನು ತೆಗೆದು ಬರಬೇಕು ಕಾಲೇಜ್ ಒಳಗಡೆ ಹಿಜಾಬ್ ವಿವಾದದ ಬೆನ್ನಲ್ಲಿ ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ಬಿಗುವಿನ ವಾತಾವರಣ ಅವರು ಹಿಜಾಬ್ ಹಾಕೊಂಡ್ರೆ ಕೇಸರಿ ಪೇಟ ಶಾಲಕ್ಕೆ ನಾವು ಬರ್ತೀವಿ ಅನ್ನೋದು ಅವರ ವಾದ ಹಾಗಾಗಿ ಹಿಜಾಬ್ ಮತ್ತು ಬುರ್ಖಾವನ್ನು ಧರಿಸಿ ಬಂದಿದ್ದಾರೆ ಮುಸ್ಲಿಂ ವಿದ್ಯಾರ್ಥಿನಿಯರು ಕೇಸರಿ ಶಾಲು ಪೇಟ ತರಿಸಿ ಹಿಂದೂ ವಿದ್ಯಾರ್ಥಿಗಳು ಬಂದಿದ್ದಾರೆ ಇದನ್ನು ತೆಗೆಯಕ್ಕೆ ಹೇಳಿದ್ರು ಬನ್ನಿ ಅದರ್ವೈಸ್ ನೋ ಎಂಟ್ರಿ ಅಂತ ಕೇಸರಿ ಶಾಲೆ ತೆಗೆದು ಬರಬೇಕು ಅಂತ ಹೇಳ್ತಿದ್ದಾರೆ ಆಡಳಿತ ಮಂಡಳಿಯವರು ಒಂದಷ್ಟು ಬಿಗುವಿನ ವಾತಾವರಣ ವಾದ ಪ್ರತಿವಾದಗಳು ಅಲ್ಲಿ ಕೋರ್ಟಲ್ಲಿ ನಡೆಯುತ್ತೆ ನಿಜ ಅದಕ್ಕೆ ಮುಂಚೆ ಶಾಲೆ ಹತ್ರ ತುಂಬಾ ನಡೆಯುತ್ತೆ ಬಿಕಾಸ್ ಇವರು ಪೆಟ್ಟು ಬಿಡಲ್ಲ ಅವರು ಪೆಟ್ಟು ಬಿಡಲ್ಲ ಅದೇ ಹುಡುಗಿಯರು ಹಿಜಾಬ್ ಹಾಕ್ತಿದ್ದಾರೆ ಸಾಹೇಬ್ರ ಹುಡುಗಿಯರು ಹಾಗಾಗಿ ನಮಗೆ ನಿಲ್ಲಿಸಬೇಕು ಯಾಕಂದ್ರೆ ಎಲ್ಲ ಗೌರ್ಮೆಂಟ್ ರೂಲ್ಸ್ ಇದು ಬಂದಿದೆ ಅವ್ರು ಹಾಕ್ಲಿಕ್ಕೆಲ್ಲ ಅಂತ ಇಲ್ಲೆಲ್ಲ ಹಾಕೊಂಡು ಹೋಗ್ತಿದ್ದಾರೆ ಮತ್ತೆ ಬೇಕಾ ಯಾರು ಸಹ ಹಾಕ್ತಿರ್ಲಿಲ್ಲ ಆದ್ರೆ ಸಿಗ ಬೇಕಂತ ಹಾಕ್ತಿದ್ದಾರೆಲ್ಲ ಹುಡುಗಿಯರು ಹಾಗಾಗಿ ಅದೇ ಆ ಮೀಟಿಂಗ್ ವಾದ ಮಾಡಿದ್ದಾರೆ ಅವರೆಲ್ಲ ಪ್ರಿನ್ಸಿಪಲ್ ವಾದ ಮಾಡಿದ್ದಾರೆ ಇನ್ನು ಅವ್ರು ಹಾಕಿಕೊಂಡು ಬರೋದಿಲ್ಲ ಅಂತ ಆದ್ರೆ ಸರ್ ಹಾಕಿ ಕ್ಲಾಸ್ ಒಳಗೆ ಹೋಗಿದ್ದಾರೆ ಅಂತ ನ್ಯೂಸ್ ಬರ್ತುಂಟು ನಮಗೆ ಕ್ಲಾಸಿಂದೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು ಹಾಗಾಗಿ ನಿನ್ನೆ ಪ್ರಿನ್ಸಿಪಲ್ ನಮಗೆ ಹೇಳಿದ್ದಾರೆ ಇವತ್ತು ನಾವು ಎಲ್ಲರೂ ಸಹ ಹಿಜಾಬ್ ತೆಗೆದು ಬರ್ತೀರಂತ ಅದಕ್ಕೆ ನಾವು ನಿನ್ನೆ ಮರ್ಯಾದೆ ಕೊಟ್ಟು ಅವರು ಹೇಳಿದಾಗೆ ಕೇಸರ್ ಶಾಲಾ ಹಾಕದೆ ಬಂದಿದ್ದೇವೆ ಇವತ್ತು ನೋಡಿದರೆ ಎಲ್ಲರೂ ಸಹ ಹಿಜಾಬ್ ಹಾಕೊಂಡು ಹೋಗಿದ್ದಾರೆ ಕಾಲೇಜ್ನವರು 10:00 ಮೀಟಿಂಗ್ ಉಂಟಂತ ಹೇಳಿ ನಮಗೆ ಹೇಳಿದರು ಹಾಗೆ ಎಂತಂತ ಈಗ ಗೊತ್ತಿಲ್ಲ ಈಗ ಒಳಗೆ ನಮಗೆ ಬಿಡ್ತಾ ಇಲ್ಲ ಅದಕ್ಕೆ ಅದಕ್ಕೆ ನಾವೀಗ ಹಿಜಾಬ್ ಹಾಕಿದವರಿಗೀಗ ಬಿಟ್ಟಿದ್ದಾರೆ ನಮಗೆ ಬಿಡುದಿಲ್ಲ ಅದಕ್ಕೆ ಎಂತಂತ ಈಗ ಪ್ರೊಟೆಸ್ಟ್ ಮಾಡಿದ್ರು ಅದೇ ಹುಡುಗಿಯರು ಹಿಜಾಬ್ ಹಾಕ್ತಿದ್ದಾರೆ ಸಾಹೇಬ್ರ ಹುಡುಗಿಯರು ಹಾಗಾಗಿ ನಮಗೆ ನಿಲ್ಲಿಸಬೇಕು ಯಾಕಂದ್ರೆ ಎಲ್ಲ ಗವರ್ಮೆಂಟ್ ರೂಲ್ಸ್ ಇದು ಬಂದಿದೆ ಇದು ಅಲ್ಲಿನ ವಿದ್ಯಾರ್ಥಿಗಳ ಮಾತು ನಾವು ಹಿಜಾಬ್ ಹಾಕೊಂಡು ಬುರ್ಕಾ ಹಾಕೊಂಡು ಬಂದಿದ್ದಾರೆ ಹಾಗಾಗಿ ನಾವು ಹಾಕೊಂಡ್ಬರ್ತೀವಿ ನಮ್ದು ಹಾಕಿದೆಯಲ್ಲ ಅವ್ರದ್ದು ಹಾಕಿದ್ರೆ ಅನ್ನೋದು ಆ ಹುಡುಗರ ವಾದ ಹಿಜಾಬ್ ವಿವಾದ ಸಂಬಂಧ ಸರ್ಕಾರ ವಿಫಲ ಆಗಿಲ್ಲ ಕುಂದಾಪುರದಲ್ಲಿ ಸಮಸ್ಯೆ ಅದಾಗಲೇ ಆದೇಶ ಹೊರಡಿಸಿದ್ದೇವೆ ನ್ಯೂಸ್ 18 ಕನ್ನಡಕ್ಕೆ ಶಿಕ್ಷಣ ಸಚಿವರ ಮಾತು ಬ್ರೇಕಿಂಗ್ ನ್ಯೂಸ್ ಹಿಜಾಬ್ ವಿವಾದದ ಸಂಬಂಧ ಸರ್ಕಾರ ವಿಫಲ ಆಗಿಲ್ಲ ಕುಂದಾಪುರದಲ್ಲಿ ಸಮಸ್ಯೆ ಆದ ತಕ್ಷಣ ಆ ಆದೇಶವನ್ನು ಹೊರಡಿಸಿದ್ದೀವಿ ನಾವು ಬಿಸಿ ನಾಗೇಶ್ ಮಾನ್ಯ ಶಿಕ್ಷಣ ಸಚಿವರ ಹೇಳಿಕೆ ಏಕಾಏಕಿ ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ದಾರೆ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೋ ನೋಡೋಣ ಕೋರ್ಟ್ ಆದೇಶಕ್ಕೆ ಬದ್ಧ ಸಚಿವ ಬಿಸಿ ನಾಗೇಶ್ ಅವರ ಹೇಳಿಕೆ ವಿದ್ಯಾರ್ಥಿಗಳು ಹಿಜಾಬ್ ಕೇಸರಿ ಶಾಲು ತ್ಯಜಿಸಿ ಬರಬೇಕು ಶಾಲೆಗೆ ಹೋಗಿ ಸೌಹಾರ್ದಯುತವಾಗಿ ಕಲಿಯಬೇಕು ನ್ಯೂಸ್ 18 ಕನ್ನಡಕ್ಕೆ ಶಿಕ್ಷಣ ಸಚಿವರ ಮಾತು ಹಿಜಾಬ್ ಕುರಿತಾಗಿ ಇವತ್ತು ಅರ್ಜಿ ವಿಚಾರಣೆ ಬರ್ತಾ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ಇದ್ದಾರೆ ಸರ್ ಇವತ್ತು ವಿಚಾರಣೆಗೆ ಬರ್ತಾ ಇದೆ ಖಂಡಿತ ವಿಚಾರಣೆಯ ಔಟ್ಕಮ್ ಏನು ಬಂದರೂ ಅದನ್ನು ಸರ್ಕಾರ ಮಾನ್ಯತೆ ಕೊಡುತ್ತೆ ಪಾಲಿಸುವಂಥ ಪ್ರಯತ್ನ ಮಾಡುತ್ತೆ ಇದರವರೆಗೂ ನಮಗೆ ಹೆಣ್ಮಕ್ಳುಗಳು ಶಾಲೆಗೆ ಬರ್ತಿರುವಂಥ ಹಿಜಾಬ್ ಹಾಕದೇ ಇದ್ದರಿಂದ ನಮಗೆ ಈ ಸಮಸ್ಯೆಗಳು ಇತ್ತಿಲ್ಲ ಕಳೆದ 20-25 ದಿನಗಳಿಂದ ಅದರಲ್ಲೂ ವಿಶೇಷವಾಗಿ ಉಡುಪಿಯಲ್ಲಿ ಈ ಸಮಸ್ಯೆ ಸೃಷ್ಟಿಯಾದ್ದರಿಂದ ನಾವು ಸರ್ಕ್ಯುಲರ್ನ ಹೊರಡಿಸಬೇಕಾದಂಥ ಅವಶ್ಯಕತೆ ಬಿತ್ತು ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಮತ್ತು ರೂಲಿನ ಪ್ರಕಾರ ಯಾವ ನಿಯಮಗಳನ್ನ ಪಾಲಿಸಬೇಕು ಅನ್ನುವಂಥದ್ದನ್ನು ನಾವು ತಂದ್ವಿ ಆ ನಿಯಮ ಅನುಸಾರ ಮಾತ್ರ ಮಕ್ಕಳಿಗೆ ಶಾಲಾ ಕೊಠಡಿಯ ಒಳಗಡೆ ಶಿಕ್ಷಣ ಸಿಗೋ ಸಾಧ್ಯ ಅವಕಾಶ ಇರುವಂಥದ್ದು ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ದೀವಿ ಆದರೆ ಇವತ್ತು ಜಡ್ಜ್ಮೆಂಟ್ ಬಂದ ಮೇಲೆ ಮುಂದಿನ ಕ್ರಮಗಳ ಬಗ್ಗೆ ಯೋಚನೆ ಮಾಡ್ತೀವಿ ಅವರು ಕ್ಲೇಮ್ ಮಾಡ್ತಿರುವಂಥದ್ದು ಸಂವಿಧಾನದಲ್ಲೇ ಇದೆ ನಮಗೆ ಅವಕಾಶ ಇದೆ ಇದು ಸರ್ಕಾರ ಈ ರೀತಿ ಮಾಡ್ತಿರೋದು ಸರಿಯಲ್ಲ ಅಂತೇಳಿ ನಾನು ಸಂವಿಧಾನ ತಜ್ಞ ಅಲ್ಲ ನಾನು ಲೀಗಲ್ ಎಕ್ಸ್ಪರ್ಟು ಅಲ್ಲ ನಾವು ಓದ್ ತಗೊಂಡಿರೋದು ಸರ್ಕಾರದ ನಿಯಮಾನುಸಾರ ನಾವು ನನ್ನ ಇಲಾಖೆಯನ್ನು ನಡೆಸ್ತೀವಿ ಅಲ್ಲಿ ಸ್ಪಷ್ಟವಾಗಿ ಆ್ಯಕ್ಟ್ ಮತ್ತು ರೂಲ್ ಏನು ವಿಧಾನಸಭೆಗಳಲ್ಲಿ ಪಾಸ್ ಆಗಿ ಅದರ ಬೇಸಿಸ್ ಮೇಲೆ ರೂಲ್ ಮಾಡಿದ್ದಾರೆ ಅದನ್ನು ಪಾಲಿಸುವಂಥದ್ದು ನನ್ನ ಕೆಲಸ ಈ ಹಕ್ಕಿನ ಬಗ್ಗೆ ಮಾತಾಡುವಂಥ ಕೋರ್ಟ್ಗಳು ಸ್ಪಷ್ಟವಾಗಿ ಹೇಳಿದೆ ಹಿಜಾಬನ್ನು ಕೇರಳ ಹೈಕೋರ್ಟು ಬಾಂಬೆ ಹೈಕೋರ್ಟು ಬೇರೆ ಬೇರೆ ಯೂನಿಫಾರ್ಮಿನ ಕೇಸಲ್ಲಿ ಸುಪ್ರೀಂ ಕೋರ್ಟು ಯೂನಿಫಾರ್ಮನ್ನು ಪಾಲನೆ ಮಾಡಬೇಕಾದ ಮಾಡಲೇಬೇಕು ಅನ್ನುವಂಥ ಮಾತನ್ನು ಹೇಳಿದೆ ಹಿಜಾಬ್ ಯೂನಿಫಾರ್ಮಿನ ಒಂದು ಪಾರ್ಟ್ ಅಲ್ಲ ಅನ್ನೋದು ಕೇರಳ ಮತ್ತು ಬಾಂಬೆ ಹೈಕೋರ್ಟಲ್ಲಿ ಸ್ಪಷ್ಟವಾಗಿ ಹೇಳಿದೆ ಇಂದ ಹೈಕೋರ್ಟ್ಗಳು ಹೇಳಿರೋ ಪ್ರಕಾರ ನಮ್ಗನ್ಸುತ್ತೆ
ಕಮ್ಯುನಿಟಿ ರೈಟ್ಗಿಂತ ದೊಡ್ಡದಲ್ಲ ಅನ್ನುವಂಥ ಮಾತು ಹೇಳಿದ್ದಾರೆ. ಇದಷ್ಟು ನಾನು ಹೇಳಬಲ್ಲೆ. ಆ ಮಕ್ಕಳುಗಳು ಪಾಪ ಯಾರೋ ಹೇಳ್ಕೊಟ್ಟಿದ್ದಾರೆ. ಯಾವ ಕಾನ್ಸ್ಟಿಟ್ಯೂಷನ್ನು ಬಗ್ಗೆ ಇವತ್ತು ಮಾತಾಡ್ತಿದ್ದಾರೆ ಮಕ್ಕಳು, ಅದೇ ಮಕ್ಕಳುಗಳು ಶಾಲೆಯ ನಿಯಮಗಳನ್ನ ಪಾಲನೆ ಮಾಡ್ತೀವಿ ಅಂತೇಳಿ ಬರ್ಕೊಟ್ಟು ಶಾಲೆಗೆ ಸೇರಿ ಕಳೆದ ಹಲವಾರು ವರ್ಷಗಳಿಂದ ಅನೇಕ ಮಕ್ಕಳು ಅದನ್ನು ಪಾಲಿಸ್ತನೆ ಮಾಡ್ತಿರುವಂಥವ್ರು ಈಗ ಕಾನ್ಸ್ಟಿಟ್ಯೂಷನ್ ನಿನ್ನೆ ಮೊನ್ನೆ ಬರೆದಿದ್ದಲ್ಲ, ನಮ್ಗೆ ಗೊತ್ತಿದೆ. ಅವತ್ತು ಯಾವತ್ತೂ ಇಲ್ಲದೆ ಇರುವಂಥ ಕಾನ್ಸ್ಟಿಟ್ಯೂಷನ್ ಇವತ್ತು ಬಂದಿದೆ ಅಂದರೆ ಅವ್ರ ಹಿಂದ್ಗಡೆ ಅದ್ರ ಹಿಂದ್ಗಡೆ ಯಾವುದೋ ಪ್ರಚೋದನಾ ಶಕ್ತಿ ಇದೆ ಅಂತ ಅನ್ಸು. ಯಾವಾಗ ಅವ್ರಿಗೆ ಮುಂಚೆ ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಿದ್ದಂಥ ಅನೇಕರು ಅಥವಾ ಪ್ರಚೋದನೆ ಮಾಡಿದಂಥವ್ರಿಗೆ ಅವ್ರ ಆ್ಯಕ್ಟ್ ಮತ್ತು ರೂಲ್ನ ಓದ್ಕೊಂಡಿತ್ತಿಲ್ಲ ಅಂತ ಅನ್ಸುತ್ತೆ. ಯಾವಾಗ ಆ್ಯಕ್ಟು ರೂಲಲ್ಲಿ ಸ್ಪಷ್ಟವಾಗಿ ಯೂನಿಫಾರ್ಮನ್ನು ಕಡ್ಡಾಯ ಮಾಡುವಂಥ ಅವಕಾಶ ಸರ್ಕಾರಕ್ಕೆ ಇದೆ ಅಂತ ಗೊತ್ತಾಯಿತು, ಆವಾಗ ಇವರು ಈ ಥರದ ಸರ್ಕ್ಯುಲರ್ ಮೇಲೊಬ್ಬರು ಇನ್ನೊಬ್ಬರು ಬೇರೆ ಬೇರೆ ಅದನ್ನು ಇಟ್ಕೊಂಡು ಸರ್ಕಾರದ ಮುಂದೆ ಹೋಗಿದ್ದಾರೆ. ಸರ್ಕಾರ ನಮ್ಮ ಇಲಾಖೆ ಅದನ್ನು ಫೇಸ್ ಮಾಡೋಕ್ಕೆ ಸಮರ್ಥವಾಗಿದೆ, ಅದನ್ನು ಫೇಸ್ ಮಾಡ್ತೀವಿ. ಇದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಹೇಳುವಂತ ಮಾತು. ನೂರ್ ಜೊತೆ ಅನಿಲ್ ಬಾಸೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನ್ಯೂಸ್ ಮುಂದುವರಿಸ್ತೀನಿ. ತುಂಬಾ ಜನ ಗೆಸ್ಟ್ ಗಳು ಕೂಡ ಜಾಯಿನ್ ಆಗ್ತಾರೆ. ಪರ ವಿರೋಧದ ಚರ್ಚೆ ಎಲ್ಲವೂ ಕೂಡ ಇಲ್ಲಿ ವಿಮರ್ಶೆ ಆಗುತ್ತೆ. ಮಾತಾಡ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಎಲ್ಲೂ ಹೋಗ್ಬೇಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಹಿಜಾಬ್ ಧರ್ಮ ಸಂಕಟ ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಮೀನ್ವೈಲ್ ನಮ್ಮ ಜೊತೆ ಈಗ ಇಬ್ಬರು ಅತಿಥಿಗಳು ಜಾಯಿನ್ ಆಗ್ತಿದ್ದಾರೆ. ಶ್ರೀ ಪ್ರಮೋದ್ ಮುತಾಲಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀರಾಮ ಸೇನೆಯ ಮುಖಂಡರು, ಮಗದೊಬ್ಬರು, SDPI ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ನಮ್ಮ ಜೊತೆ ಲೈವ್ ಜಾಯಿನ್ ಆಗಿದ್ದಾರೆ. ನಿಮ್ಮಿಬ್ಬರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಗಿವ್ ಮಿ 2 ಮಿನಿಟ್ಸ್, ನಿಮ್ಮಿಬ್ಬರ ಜೊತೆ ಮಾತಾಡ್ತೀನಿ. ಬಿಕಾಸ್ ಉಡುಪಿಯ ಒಂದು ಕಾಲೇಜಿನ ಮುಂಭಾಗಕ್ಕೆ ಲೈವ್ ಹೋಗ್ತಿದ್ದೀನಿ. ಆ ಕಾಲೇಜ್ ಹತ್ರ ಒಂದಷ್ಟು ಬಿಗುವಿನ ವಾತಾವರಣ ಅಂತ ನನ್ನ ಸದ್ಯ ಅಪ್ಡೇಟ್ ಮಾಡ್ತಿದ್ದಾರೆ. MGM ಕಾಲೇಜ್ ಉಡುಪಿ, ಲೆಟ್ಸ್ ಗೋ ಲೈವ್.
ನಮಗೆ ನ್ಯಾಯ ಬೇಕು, ವಿ ವಾಂಟ್ ಜಸ್ಟಿಸ್ ಅನ್ನುವ ಘೋಷಣೆ ಕೇಳಿಸ್ತಾ ಇದೆ. ಇದು ಉಡುಪಿಯ MGM ಕಾಲೇಜಿನ ವಾತಾವರಣ. ಒಂದು ದೊಡ್ಡ ಹೋರಾಟದ ತರ ನಡೀತಾ ಇದೆ. ಅಫ್ಕೋರ್ಸ್ ಕಾಲೇಜಿನ ಆವರಣದ ಒಳಗಡೆ ಬುರ್ಕಾ ಧರಿಸಿ ವಿದ್ಯಾರ್ಥಿನಿ ಬಂದು ಪ್ರೊಟೆಸ್ಟ್ ಮಾಡಿದ್ರು. ಅದಕ್ಕೆ ಹಿಂದೂ ಹುಡುಗರು ಕೂಡ ಶಾಲು ಮತ್ತು ಪೇಟ, ಕೇಸರಿ ಶಾಲು ಮತ್ತು ಪೇಟ ಧರಿಸಿ ಅವರು ಬಂದರು. ಎಲ್ಲರೂ ನ್ಯಾಯ ಕೇಳ್ತಿದ್ದಾರೆ. ಆ ನ್ಯಾಯ ಇವತ್ತು ಹೈಕೋರ್ಟ್ನ ಮೆಟ್ಟಿಲೇರಿದೆ, ಇವತ್ತು ವಿಚಾರಣೆಯಲ್ಲಿದೆ, ಬರುತ್ತೆ. ಎಲ್ಲರ ಚಿತ್ತ ಒಂದು ಕಡೆ ಹೈಕೋರ್ಟ್ನತ್ತ, ಇನ್ನೊಂದು ಕಡೆ ಕಾಲೇಜಿನ ವಾತಾವರಣ ಇದೀಗ ಬಿಗಡಾಯಿಸ್ತಾ ಇದೆ. ಅವರೆಲ್ಲರೂ ಕೂಡ ಶಿಕ್ಷಣದ ಈ ಅಂಗಳದಲ್ಲಿ ಧರ್ಮ ತಂದಿದ್ದಾರೆ. ಅವರೆಲ್ಲ ಬುರ್ಕಾ ಮತ್ತು ಹಿಜಬ್ ಧರಿಸಿ ಬಂದಿದ್ದಾರೆ. ಇವರೆಲ್ಲ ಕೇಸರಿ ಶಾಲೆ ಮತ್ತು ಪೇಟ ಧರಿಸಿ ಬಂದಿದ್ದಾರೆ. ಅವ್ರಿಗೆ ಪರ್ಮಿಷನ್ ಕೊಟ್ಟರೆ ನಮಗೂ ಪರ್ಮಿಷನ್ ಕೊಡಬೇಕು, ಅವ್ರಿಗಿಲ್ವ ನಾವು ಹಾಕೊಂಬರಲ್ಲ, ಈ ಲಾಜಿಕ್ನ ಮಾತಾಡ್ತಿದ್ದಾರೆ. ಒಟ್ಟಲ್ಲಿ ನಮಗೆ ನ್ಯಾಯ ಬೇಕು, ಇದು ಅವರ ಘೋಷಣೆ. ಶ್ರೀರಾಮ ಶಿವಾಜಿ, ನಮಗೆ ನ್ಯಾಯ ಬೇಕು, ವಿ ನೀಡ್ ಜಸ್ಟಿಸ್, ಎಲ್ಲ ಘೋಷಣೆಗಳು ಕೇಳಿ ಬರ್ತಾ ಇದೆ, ಕಾಣಿಸ್ತಾ ಇದೆ. ಇದು ಉಡುಪಿಯ MGM ಕಾಲೇಜಿನ ನಾವು ಇದನ್ನು ಧರಿಸಬಹುದು. ಅವರಲ್ಲಿ ಪ್ರೇಯರ್ ಮಾಡ್ತಿದ್ರೆ ನಮಗೂ ಭಜನೆ ಮಾಡಕ್ ಬರುತ್ತೆ, ಗೊತ್ತಾಯ್ತಾ? ನಮಗೂ ಜಸ್ಟಿಸ್ ಬೇಕು, ಎಲ್ಲರಿಗೂ ಈಕ್ವಲ್ ಆಗಿ ಜಸ್ಟಿಸ್ ಬೇಕು ಎಲ್ಲರಿಗೂ ಅಷ್ಟೇ. ಅವ್ರು ಹಾಕ್ಬೋದಂದ್ರೆ, ನಾವು ಹಾಕ್ಬೋದಂದ್ರೆ ಅದನ್ನ ನಮ್ಗಾಗಲ್ಲ. ನಾವು ಜಸ್ಟಿಸ್ ನಮಗೂ ಬೇಕು, ಎಲ್ಲ ಹೆಣ್ಮಕ್ಳು ಕೇಳ್ತಿರುವಂತಹ ಮಾತು. ಸೊ ಹಾಗಾಗಿ ಇವತ್ತು ಜಸ್ಟಿಸ್ ನೇರವಾಗಿ ಹೈಕೋರ್ಟ್ ಅಂಗಳಕ್ಕೆ ಬಂದಿರೋದ್ರಿಂದ ಇವತ್ತು ವಿಚಾರಣೆ ನಡೆಯುತ್ತೆ. ಮೀನ್ವೈಲ್ ಇಬ್ಬರು ಗೆಸ್ಟ್ ನನ್ನ ಜೊತೆ ಲೈವ್ ಜಾಯ್ನ್ ಆಗಿದ್ದಾರೆ. ನ್ಯೂಸ್ 18 ಕನ್ನಡದ ಈ ವೇದಿಕೆ ಸಜ್ಜಾಗಿದೆ. ಪ್ರಮೋದ್ ಮುತಾಲಿಕ್ ಅವರು ಹಾಗೂ ಅಬ್ದುಲ್ ಮಜೀದ್ ಅವರು SDPN ರಾಜ್ಯಾಧ್ಯಕ್ಷರು, ಇಬ್ಬರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇಬ್ಬರಿಗೂ ನನ್ನ ಸಿಂಪಲ್ ಪ್ರಶ್ನೆ, ಪ್ರಮೋದ್ ಮುತಾಲಿಕ್ ಸರ್ ಮತ್ತು ಅಬ್ದುಲ್ ಮಜೀದ್ ಸರ್. ಫಸ್ಟ್ ಪ್ರಮೋದ್ ಮುತಾಲಿಕ್ ಒಂದು ಶುರು ಮಾಡ್ತೀನಿ. ಇವತ್ತು ಈ ವಿವಾದಕ್ಕೆ ಏನು ಕಾರಣ, ಯಾರು ಕಾರಣ ನಿಮ್ಮ ಪ್ರಕಾರ? ಗೋ ಅಹೆಡ್ ಸರ್.
ಈ ವಿವಾದಕ್ಕೆ ಮುಸ್ಲಿಂ ಮೂಲಭೂತವಾದಿ ಸಂಘಟನೆಗಳು ಕಾರಣ ಇಸ್ಲಾಮೀಕರಣ ಅನ್ನುವಂಥದ್ದು ಇದು ಅತಿಕ್ರಮಣ ಪ್ರವೃತ್ತಿ ಏನಿದೆ ಈ ಪ್ರವೃತ್ತಿಯ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಇವರು ಕಾರಣಕರ್ತರು ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಸಮವಸ್ತ್ರ ಅಂತಂದ್ರೆ ಒಬ್ಬ ಸಣ್ಣ ಬಾಲಕನು ಹೇಳ್ತಾನೆ ಸಮವಸ್ತ್ರ ಅಂದ್ರೆ ಏನು ಅಂತ ಅನ್ನುವಂಥದ್ದು ಹೇಳ್ತಾನೆ ಸೊ ಅಂಥ ಇದರಲ್ಲಿ ಭಂಡತನದಿಂದ ಸೋಕಿನಿಂದ ಇವರು ಮಾಡ್ತಾ ಇರುವಂತಹ ಪ್ರವೃತ್ತಿ ಇದೆಲ್ಲ ಇದು ಬಹಳ ಡೇಂಜರಸ್ ಮಾನಸಿಕತೆ ಈ ದೇಶದಲ್ಲಿ ಇಸ್ಲಾಂ ಮತ್ತು ಹಿಂದೂ ಅನ್ನುವಂತಹ ಭಾವನೆಯನ್ನು ಒಡೆದಿದ್ದೇ ಮುಸ್ಲಿಮರು 49ರಲ್ಲೇ ಒಡೆದು ಹಾಕಿದ್ದಾರೆ 47ರಲ್ಲೇ ಈ ದೇಶವನ್ನು ತುಂಡು ಮಾಡುವಂತಹ ಸಮಯದಲ್ಲೇ ಹಿಂದೂ ಮುಸ್ಲಿಂ ಅನ್ನುವಂತಹ ಭಾವನೆಯನ್ನು ಒಡೆದು ಹಾಕಿದ್ದಾರೆ ಸೊ ಅಲ್ಲಿಂದ ಇಲ್ಲಿವರೆಗೆ ಇವರು ಆ ವಿದ್ಯಾರ್ಥಿನಿಯರನ್ನ ದುರುಪಯೋಗ ತೊಳ್ತಾ ಇದ್ದಾರೆ ಆ ವಿದ್ಯಾರ್ಥಿನಿಯ ಶಿಕ್ಷಣಕ್ಕೆ ಕಲ್ಲು ಹಾಕ್ತಾ ಇದ್ದಾರೆ ಸೊ ಇವರಿಗೆ ಮಹಿಳಾ ವಿದ್ಯಾರ್ಥಿನಿಯರು ಕಾಲೇಜಿಗೆ ಬರಬಾರದು ಮಹಿಳೆಯರು ಕಲಿಬಾರದು ಅನ್ನುವಂಥದ್ದು ಮೂಲಭೂತ ಇವರ ಉದ್ದೇಶ ಇದೆ ಹೀಗಾಗಿ ಇದು ಇವತ್ತು ಇಷ್ಟು ದೊಡ್ಡದಾಗ ಕಾರಣಕರ್ತರಂದ್ರೆ ಇಸ್ಲಾಮಿನ ಈ ಹಿಂದೆ ಇರುವಂತ SFI ಇರಬಹುದು SDPI ಇರಬಹುದು ಅಥವಾ ಇನ್ನು ಕಾಲೇಜಿನಲ್ಲಿ ಇರುವಂತಹ ಒಂದು ಯಾವುದೋ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂತ ಅನ್ನುವಂಥದ್ದಿದೆ ಇವೆಲ್ಲ ಕಾರಣಕರ್ತರು ಅಂತ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಓಕೆ ಮೊದಲ ರಿಯಾಕ್ಷನ್ ತಗೋತೀನಿ ಬಿಕಾಸ್ ನೀವು SDPI ಮೆನ್ಷನ್ ಮಾಡಿದ್ರಿ ಇನ್ನುಳಿದಂತಹ ಸಂಘ ಸಂಸ್ಥೆಗಳನ್ನ ಮೆನ್ಷನ್ ಮಾಡಿದ್ರಿ ಅಬ್ದುಲ್ ಮಜೀದ್ SDPI ನ ರಾಜ್ಯಾಧ್ಯಕ್ಷ ನಮ್ಮ ಜೊತೆ ಇದ್ದಾರೆ ಸರ್ ನಿಮಗೂ ಅದೇ ಪ್ರಶ್ನೆ ನಿಮ್ಮ ಉತ್ತರ ಏನು ಈ ಒಂದು ಘಟನೆ ಅಥವಾ ವಿವಾದ ಅಂತ ಏನು ಇವತ್ತು ನಡೀತಾ ಇದೆ ಆಕ್ಚುಲಿ ಒಂದು ವಿವಾದ ಅಲ್ಲ ಇದು ಇದಕ್ಕೆ ನೇರ ಕಾರಣ ಬಿಜೆಪಿ ಕರ್ನಾಟಕದ ಬಿಜೆಪಿ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಇದನ್ನ ಏನು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ನಾರಾಯಣ ಗುರುಗಳ ಟ್ಯಾಬ್ಲೋಯ್ಡ್ ಅನ್ನ ಇಡಬೇಕು ಅಂತ ಕೇರಳ ಸರ್ಕಾರದ ಪ್ರಪೋಸಲ್ ಅನ್ನ ಕೇಂದ್ರ ಸರ್ಕಾರ ವಿರೋಧ ಮಾಡಿದಾಗ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಈ ಕರಾವಳಿ ಭಾಗದಲ್ಲಿ ಬಿಲ್ಲವ ಸಮುದಾಯ ಮತ್ತು ನಾರಾಯಣ ಗುರುಗಳನ್ನ ಅವರನ್ನ ಇಷ್ಟಪಡುವ ಅಥವಾ ಅವರನ್ನ ಗೌರವಿಸುವ ಸಮುದಾಯಗಳು ದೊಡ್ಡ ಮಟ್ಟದ ವಿರೋಧ ಅಂದ್ರೆ ಸಂಘ ಪರಿವಾರದಲ್ಲೇ ವಿರೋಧ ಪ್ರಾರಂಭ ಆಯಿತು ಈ ಕರಾವಳಿ ಭಾಗದ ಈ ಬಿಲ್ಲವ ಮತ್ತು ನಾರಾಯಣ ಗುರುಗಳ ಅನುಯಾಯಿಗಳ ವಿರೋಧ ಸಂಘ ಪರಿವಾರದಿಂದಲೇ ವಿರೋಧ ಬಂದಾಗ ಈ ಇಶ್ಯೂವನ್ನ ಮರೆಮಾಚಲಿಕ್ಕೆ ಒಂದು ಇಶ್ಯೂ ಬೇಕಾಗಿತ್ತು ಅದರಲ್ಲಿ ಬಲಿಪಶವಾಗಿದ್ದು ಯಕಶ್ಚಿತ್ ಆ ಸಪುಟ್ಟ ಮುಸ್ಲಿಂ ಹೆಣ್ಣು ಮಕ್ಕಳು ನಾನು ಕೇಳ್ತೇನೆ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಆ ಪುಟ್ಟ ಹೆಣ್ಣು ಮಕ್ಕಳ ಶಿಕ್ಷಣದ ಭವಿಷ್ಯದ ವಿರುದ್ಧ ಇವರು ಯುದ್ಧ ಸಾರಿದಾರಲ್ಲ ಇವರಿಗೆ ನಾಚಿಕೆ ಆಗ್ಬೇಕು ಇನ್ನು ಪ್ರಮೋದ್ ಬುತಾಲಿಕ್ ಅವ್ರು ಹೇಳಿದ್ರು ಸಮವಸ್ತ್ರ ಅಂತ ಹೇಳಿ ಹೌದು ಪ್ರಮೋದ್ ಬುತಾಲಿಕ್ ಅವರೇ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ನೋಡ್ಕೊಳ್ಳಿ ಕರ್ನಾಟಕ ಸರ್ಕಾರ ದಾಖಲಾತಿ ಮಾರ್ಗಸೂಚಿ 2021-22 ಇದು ಸರ್ಕಾರದ ಮಾರ್ಗಸೂಚಿ ನೀವು ಬೆಂಬಲಿಸುವ ಬಿಜೆಪಿ ಸರ್ಕಾರ ಮಾಡಿದಂತ ಮಾರ್ಗಸೂಚಿ ಈ ಮಾರ್ಗಸೂಚಿಯ ಪೇಜ್ ನಂಬರ್ 24 ದಯವಿಟ್ಟು ಇವತ್ತೇ ತರಿಸ್ಕೊಂಡು ಓದ್ಕೊಳ್ಳಿ ಪ್ರಮೋದ್ ಮುತಾಲಿಕ್ ಅವರೇ ಅದರಲ್ಲಿ ಏನಿದೆ ಸರ್ಕಾರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಶಿಕ್ಷಣ ಕಾಯ್ದೆಯಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ ಪದವಿ ಪೂರ್ವ ಶಿಕ್ಷಣದಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕಡ್ಡಾಯಗೊಳಿಸಿರುವುದಿಲ್ಲ ಆದರೆ ಕೆಲವು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿಯವರು ಸಮವಸ್ತ್ರವನ್ನು ಕಡ್ಡಾಯಗೊಳಿಸಿರುವುದು ನಿಯಮ ಬಾಹಿರವಾಗಿರುತ್ತದೆ ಮೇಲ್ಕಂಡ ಸೂಚನೆಗಳನ್ನು ಉಲ್ಲಂಘಿಸಿದ್ದಲ್ಲಿ ಗಂಭೀರವಾಗಿ ಪರಿಗಣಿಸಲಾಗುವುದು ಅಂತ ಹೇಳಿ ಸ್ವಾಮಿ ನೀವು ಅದನ್ನೇ ರಿಪೀಟ್ ಮಾಡ್ಕೊಂಡು ಎಷ್ಟು ಸಲ ಹೇಳೋರಿದ್ದೀರಿ ಕೊಟ್ಟು ನೋಡಿ ಅದರಲ್ಲಿ ಇನ್ನು ಅದರ ಪಕ್ಕಕ್ಕೆ ಮುಸ್ಲಿಂ ಅದನ್ನು ಪಕ್ಕಕ್ಕೆ ಬರುವಾಗ ನಾವು ಹೇಳೋ ಕೇಳಿ ಸಮವಸ್ತ್ರ ಹಾಕೊಂಡು ಎರಡು ಆರೋಪವನ್ನು ಮಾಡಿದ್ರು ನೀವು ಮೂಲಕ ಒಂದು ಶಿಕ್ಷಣವನ್ನು ಬಿಜೆಪಿಯವರು ಪ್ರಾರಂಭ ಮಾಡಿದ್ದು ಆ ನಾರಾಯಣ ಗುರು ಸಂಬಂಧಪಟ್ಟ ಹಾಗೆ ಅಂತ ಅನ್ನುವಂತಹ ಹೇಳಿದ್ರಿ ಸರ್ಕಾರಕ್ಕೆ ಭೂಷಣ ತರುವಂತದ್ದಲ್ಲ ಆದ್ರೆ ನೀವು ಪ್ರಾರಂಭ ಮಾಡಿದ್ದನ್ನ ವಾಪಸ್ ತಗೊಂಡಿದ್ರೆ ಇವರಿಗೆ ತುಂಬಾ ಕೊಡ್ತಾ ಇರ್ಲಿಲ್ಲ ಇಷ್ಟು ಬೆಳೀತಾ ಇರ್ಲಿಲ್ಲ ನಮಗೆ ನಿಮಗೆ ಗೊತ್ತಿತ್ತಲ್ಲೋ ನಾರಾಯಣ ಗುರುವನ್ನ ಈ ವಿಚಾರವನ್ನ ಮುಚ್ಚಾಕೋಸ್ಕರ ಮಾಡ್ತಾ ಇದಾರಂತ ಹೇಳಿ
ಹಾಗಾದ್ರೆ ಆ ಆರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೇಳ್ಬಿಡ್ಬೇಕಾಗಿತ್ತು, ನೀವು ಅವ್ರಿಗೆ ಹೇಳ್ಬಿಡ್ಬೇಕಾಗಿತ್ತು ಈ ವಿಷಯವನ್ನ ಇಲ್ಲಿಗೆ ಮುಖ್ಯ ಅಂತ ಹೇಳ್ಬೇಕು. ಅವ್ರ ಕುಮ್ಮಕ್ಕೂ ಕೊಡೋದು ಅವ್ರಿಗೆ ಇಷ್ಟು ಬೆಳೀತಾ ಇರ್ಲಿಲ್ಲ. ಅವರ ಒಂದು ಧಾರ್ಮಿಕ ನಿಯಮ ಇನ್ನು ಇನ್ನು ಎರಡನೇದು ನೀವು ಆ ಉಲ್ಲೇಖವನ್ನ ಮಾಡ್ತಾ ಇದ್ದಾರಲ್ಲ, ಆ ಆರು ಜನ ವಿದ್ಯಾರ್ಥಿನಿಯರು ಪ್ರಾರಂಭದಲ್ಲೇ ಅಡ್ಮಿಷನ್ ಬರೆದು ಕೊಟ್ಟಿದ್ದಾರೆ, ಅವರ ಧಾರ್ಮಿಕ ನಿಯಮ ಸಹಿ ಮಾಡಿದ್ದಾರೆ, ಅವರು ತಲತಲಾಂತರ ಕಂಡೀಷನ್ ಆ ಶಾಲೆಯ ಕಂಡೀಷನ್ ಗೆ ಸಹಿ ಮಾಡಿದ್ದಾರೆ, ಬರೆದು ಕೊಟ್ಟಿದ್ದಾರೆ. ಅದನ್ನ ಹೇಳಿ ಅದನ್ನೇ ಕೇಳೋದಿಲ್ಲ. ಓಕೆ, ನಾನು ಇಬ್ಬರಿಗೂ ಕೂಡ ಒಂದಷ್ಟು ಸಮಯ ಕೊಟ್ಟೆ ಸರ್. ಒಂದ್ ಸೆಕೆಂಡ್, ಪ್ರಮೋದ್ ಮುತಾಲಿಕ್ ಸರ್ ಮತ್ತು ಅಬ್ದುಲ್ ಮಜೀದ್ ಅವರು, ಒಂದ್ ಸೆಕೆಂಡ್. ಸಿಂಪಲ್ ಪ್ರಶ್ನೆ, ಜನ ನೋಡ್ತಿರ್ತಾರೆ ಕೋಟ್ಯಾಂತರ ಜನ ನ್ಯೂಸ್ 18 ಅಲ್ಲಿ, ನಮ್ಮ ತರಾನೇ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ ತುಂಬಾ ಜನ ಕೂಡ. ನೀವಿಬ್ರು ಹೇಳಿ, ರೆಪ್ರೆಸೆಂಟ್ ಮಾಡ್ತಿದ್ದೀರಾ, ಜಸ್ಟ್ ಟೆಲ್ ಅಸ್, ಈಗ ಈ ಕ್ಷಣ ಶಿಕ್ಷಣದ ಆವರಣದೊಳಗಡೆ ಈ ಧಾರ್ಮಿಕತೆ ಮತ್ತು ಈ ಧರಿಸುವ ಪದ್ಧತಿ ಯಾಕೆ ಇಷ್ಟು ದೊಡ್ಡ ಸ್ಪಾರ್ಕ್ ಆಗಿ ಆಚೆಗೆ ಬರ್ತಾ ಇದೆ, ಯಾಕೆ ಇದು ಇಷ್ಟು ಮಟ್ಟಿಗೆ ವಿರೋಧ ಆಗ್ತಾ ಇದೆ ಇವಾಗ? ಪ್ಲೀಸ್ ಸರ್, ಗೋ ಅಹೆಡ್. ಪ್ರಮೋದ್ ಮುತಾಲಿಕ್ ಸರ್, ಈಗ ಯಾಕೆ ಕ್ಷಣಕ್ಕೆ ಯಾರಿಗೆ ಲಾಭ ಇದರಿಂದ? ನೋಡಿ, ಲಾಭ ಹಾನಿ ಅನ್ನೋಕ್ಕಿಂತ ಈಗ ಬೆಳೆದು ಬಿಟ್ಟಿದೆ ಅದು. ಇನ್ನು ಈ ಕಡೆಗೆ ಕಾಂಗ್ರೆಸ್ನವರು ಕೂಡ ಹಿಜಾಬ್ಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಈ ಕಡೆಗೆ ಸಮವಸ್ತ್ರದ ಪರವಾಗಿ BJP ನಿಂತಿದೆ, ಯಾರ್ದೋ ಆ ವಿದ್ಯಾರ್ಥಿಗಳ ಪರವಾಗಿ ಅಲ್ಲ. ಈಗಾಗಲೇ ಆ ಕೇಸರಿ ಶಾಲ್ ಹಾಕೋದಿದೆ ಈಗ. ಸೊ ಹೀಗಾಗಿ ಈ ವಿಚಾರ ರಾಜಕಾರಣಕ್ಕೆ ಬಂದ್ಬಿಟ್ಟಿದೆ, ಕರೆಕ್ಟಾ? ರಾಜಕೀಯ ಆಗೋಗಿದೆ, ಆಗೋಗಿದೆ. ಈ ಮುಸ್ಲಿಮರೇ ಮಾಡಿದ್ದಾರೆ ಇದನ್ನು ರಾಜಕೀಯ. ಈ ಶಕ್ತಿಗಳೇ ಮಾಡಿದ್ದಾರೆ, ಈ ಇಸ್ಲಾಮೀಕರಣ ಶಕ್ತಿಗಳೇ ಮಾಡಿದ್ದಾರೆ ಇವರು. ಸೊ ಇವರಿಗೆ ಈ ಪ್ರವೃತ್ತಿ, ಈಗ ನೋಡಿ, ನೀವು ತೋರಿಸಿದಂತ ಉಡುಪಿಯ ಕಾಲೇಜ್ ಆವರಣದಲ್ಲಿ ಬುರ್ಕಾ ಹಾಕಿ ಬಂದಿದ್ದಾರೆ, ಬುರ್ಕಾ ಹಾಕೊಂಡು ಇವತ್ತು ಘೋಷಣೆಗಳನ್ನು ಹಾಕ್ತಾ ಇದ್ದಾರೆ ಇವತ್ತು ಅವರು. ಸೊ ಈಗ ಹೇಗೆ ಹೆಜ್ಜೆ, ನಾನು ಮೊದಲೇ ಹೇಳಿದ್ದೀನಿ, ಇವರು ಈಗ ಹಿಜಾಬ್ ಅಂತಾರೆ, ಸಂವಿಧಾನ ಹಕ್ಕು. ಸೊ ಇಡೀ ಜಗತ್ತು ಇವತ್ತು ಇವರನ್ನ ಯಾವ ರೀತಿ, ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದೆ ಅಂತ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ. ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಈ ಪ್ರವೃತ್ತಿ ಬಹಳ ಡೇಂಜರಸ್ ಅನ್ನುವಂತ, ಅಪಾಯಕಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಸೊ ಇದು ಸರಿಯಲ್ಲ, ಇದು ಅವರು ವಾಪಸ್ ತೊಗೊಳ್ಬೇಕು. ಏನು ದೇಶದ ಸುರಕ್ಷತೆ ಇದೆ? ಸುರಕ್ಷತೆ ಬಗ್ಗೆ ಮಾತಾಡ್ತೀರಿ, ಎಷ್ಟು ವಿಧಾನಸಭೆಗಳಲ್ಲಿ, ಎಷ್ಟು ಪಾರ್ಲಿಮೆಂಟ್ ನಲ್ಲಿ ಬುರ್ಕಾ ಹಾಕೊಂಡಿದ್ದಾರೆ, ಸಿಖ್ಖರು ಪೇಟಾ ಹಾಕೊಂಡು ಬರ್ತಾರೆ, ಸಹೋದರಿ ಆದಂತ ಮಾರ್ವಾಡಿ ಸ್ತ್ರೀಯರು ಶಿರವಸ್ತ್ರವನ್ನು ಹಾಕೊಂಡು ಬರ್ತಾರೆ. ನಿಮ್ಮ ಮೋದಿಯವರ ತಾಯಿಯವರು, ಮಾತೃಶ್ರೀಯವರು, ನರೇಂದ್ರ ಮೋದಿ ಅವರ ಮಾತೃಶ್ರೀ ಅವರು ತಲೆ ಸೆರಗನ್ನು ಹೊತ್ಕೊಳ್ತಾರೆ, ತಲೆಯನ್ನು ಮುಚ್ಚಿಕೊಳ್ತಾರೆ. ಇದಕ್ಕೆ ಏನ್ ಹೇಳ್ತೀರಿ? ಇದು ಏನು ದೇಶದ ಸುರಕ್ಷತೆ, ಇದಕ್ಕೆ ಏನ್ ಸಂಬಂಧ? ಒಂದು ಕಾಂಟ್ರವರ್ಸಿ, ಒಂದು ರಾಜಕೀಯ ಲಾಭಕ್ಕೋಸ್ಕರ BJP ಮತ್ತು ಸಂಘ ಪರಿವಾರ ಕಾಂಟ್ರವರ್ಸಿ ಮಾಡ್ತಾರೆ. ಇಷ್ಟು ವರ್ಷ, 70 ನಿಮಗೆ ನಾಚಿಕೆ ಆಗ್ಬೇಕು. ರಾಜಕೀಯ ಬೇರೆ ಮಾಡಿ, ರಾಜಕೀಯ ಮಾಡಬೇಕಾಗಿರುವಂತ ಹಲವಾರು ಅಜೆಂಡಾಗಳಿದೆ. ಅಭಿವೃದ್ಧಿ ಅಜೆಂಡಾ ಇದೆ, ಡೆವಲಪ್ಮೆಂಟ್ ಇದೆ, ಶಿಕ್ಷಣ ನೀತಿಯ ಬಗ್ಗೆ, ಯುವ ನೀತಿಯ ಬಗ್ಗೆ, ಮಹಿಳಾ ನೀತಿಯ ಬಗ್ಗೆ, ಅದ್ರ ಬಗ್ಗೆ ರಾಜಕೀಯ ಮಾಡೋಣ. ಪ್ರಾರಂಭ ಮಾಡಿದ್ದು ನೀವು, ಮಕ್ಕಳು ಅವರು ಪ್ರಾರಂಭ ಮಾಡಿದ್ದು, ವಸ್ತ್ರ ಹಾಕಿ ಬಂದದ್ದು, ಅದನ್ನ ತಡೆಯುವುದರ ಮೂಲಕ ರಾಜಕಾರಣ ಮಾಡಬೇಡಿ. ನೀವು ಹೇಗೆ ಗೊತ್ತಾಗುದಿಲ್ಲ ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ನೀವು ರಾಜಕೀಯದ ಮೂಲಕ ಒಳಗಡೆ ಪ್ರವೇಶ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. SDP ಸಮವಸ್ತ್ರ ಅಂತಲ್ಲಿ 15 ದಿನಗಳ ಕಾಲ TVಯಲ್ಲಿ ಬರ್ತಾ ಹೇಳ್ತಾ ಇದ್ರಿ. ನಿಮ್ಮ ಸರ್ಕಾರದ ಗೈಡ್ಲೈನ್ಸ್ ಇದು, ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. 21-22 ಗೈಡ್ಲೈನ್ಸ್, ಈ ಗೈಡ್ಲೈನ್ಸ್ ಅಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಯೂನಿಫಾರ್ಮ್ ಕಡ್ಡಾಯ ಅಲ್ಲ ಅಂತ ನಿಮ್ಮ ಸರ್ಕಾರ ಹೇಳ್ತಿದ್ರೆ, ನೀವ್ ಹೇಳ್ತಿದ್ರಿ ಯೂನಿಫಾರ್ಮ್ ಅಂತ ಹೇಳ್ಬಿಟ್ಟು. ಪ್ರಮೋದ್ ಮುತಾಲಿಕ್ ಸರ್, ಹೋಲ್ಡ್ ಮಿ ಫಾರ್ ಸೆಕೆಂಡ್. ಅಬ್ದುಲ್ ಮಜೀದ್ ಸರ್, ನಿಮ್ಮ ಪಾಯಿಂಟ್ ರೈಸ್ ಮಾಡಿದ್ರಿ, ಸಮವಸ್ತ್ರ ಕಡ್ಡಾಯವಲ್ಲ ಅಂತ. ಈಗ ಕೇಳುತ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ,
ಶಾಲೆಯ ಆವರಣದಲ್ಲಿ ಯಾವುದೋ ಧರ್ಮವನ್ನು ಪ್ರತಿನಿಧಿಸುವಂತಹ ಯಾವುದೋ ಉಡುಗೆ ತೊಡುಗೆಗಳನ್ನ ಹಾಕೊಂಡ್ ಬರಬೇಕಾ ಬೇಡವರೋ ಈಗಿರುವಂತಹ ಮತ್ತೊಂದು ಪ್ರಶ್ನೆ. ವೆಲ್ಕಮ್ ಬ್ಯಾಕ್ ಟು ಯು ಸರ್. ನಿಮ್ ರಿಯಾಕ್ಷನ್ಗೋಸ್ಕರ ನಾನು ಕಾಯ್ತೀನಿ. ಅಫ್ಕೋರ್ಸ್ ನೀವಿಬ್ರು ಕೂಡ ಹಾಗೆ ಲೈನ್ನಲ್ಲಿ. ಶ್ರೀ ಪ್ರಮೋದ್ ಮುತಾಲಿಕ್, ಶ್ರೀರಾಮ ಸೇನೆಯ ಮುಖಂಡರು, ಅಬ್ದುಲ್ ಮಜೀದ್, ಎಸ್ ಡಿ ಪಿ ಎನ್ ರಾಜ್ಯಾಧ್ಯಕ್ಷರು ಇಬ್ರು ಕೂಡ ಲೈವ್ನಲ್ಲಿದ್ದಾರೆ. ಮಾತುಕತೆ ಚರ್ಚೆ ಮುಂದುವರಿಯುತ್ತೆ. ಇನ್ನೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾರೆ. ನ್ಯೂಸ್ 18 ನಿರಂತರ ಕವರೇಜ್. ವೆಲ್ಕಮ್ ಬ್ಯಾಕ್. ಹೌದು, ಇದು ಧರ್ಮ ಸಂಕಟವೇ. ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ. ನಮ್ಮ ಜೊತೆ ಈ ಕ್ಷಣ ಜಾಯ್ನ್ ಆಗಿರೋರು ಶ್ರೀ ಪ್ರಮೋದ್ ಮುತಾಲಿಕ್, ಶ್ರೀರಾಮ ಸೇನೆಯ ಮುಖಂಡರು, ಅಬ್ದುಲ್ ಮಜೀದ್, ಎಸ್ ಡಿ ಪಿ ಐನ ರಾಜ್ಯಾಧ್ಯಕ್ಷರು, ನಿಮ್ಮಿಬ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್. ಬ್ರೇಕ್ ಮುಂಚೆ ಪ್ರಶ್ನೆ ರೈಸ್ ಮಾಡಿದ್ದೆ. ಅಬ್ದುಲ್ ಮಜೀದ್ ಅವರೇ, ನೀವಾಗಲೇ ಮೆನ್ಷನ್ ಮಾಡಿದ್ರಿ ಸಮವಸ್ತ್ರ ಕಡ್ಡಾಯವಲ್ಲ ಅಂತ ಡಾಕ್ಯುಮೆಂಟ್ ಕೂಡ ತೋರಿಸಿದ್ರಿ, ಅದನ್ನ ಆಯಿತು ಅದನ್ನ ಕಡ್ಡಾಯವಲ್ಲ ಅಂತ ಇಟ್ಕೊಂಡ್ರು. ಶಾಲೆಯ ಆವರಣದಲ್ಲಿ ಯಾವುದೋ ಒಂದು ಧರ್ಮವನ್ನು ಪ್ರತಿನಿಧಿಸುವಂತಹ ತೋರ್ಪಡಿಸುವಂತಹ ರೀತಿ ಎಷ್ಟರ ಮಟ್ಟಕ್ಕೆ ಸರಿ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಿಂಬಿಸುವಂತಹ ಶಾಲಾ ಆವರಣದಲ್ಲಿ ಇದು ಸರಿಯಾ ಅಂತ ತುಂಬಾ ಜನರ ಪ್ರಶ್ನೆ. ಇದಕ್ಕೆ ನಿಮ್ಮ ಉತ್ತರ ಏನು? ನೋಡಿ ಸರ್, ಇದು ಏನಂತ ಹೇಳಿದ್ರೆ ಇಲ್ಲಿ ಈ ದೇಶದ ಸಂವಿಧಾನದ ಪ್ರಕಾರ ಈ ದೇಶದ ಸಂವಿಧಾನ ಅವ್ರಿಗೆ ಅನುವು ಮಾಡಿಕೊಡ್ತದೆ, ಯಾವುದೇ ಧರ್ಮದವರು ಆ ಧರ್ಮದ ನಂಬಿಕೆಯನ್ನು ಆಚರಣೆ ಮಾಡಬಹುದು. ಈ ಸಂವಿಧಾನದ ಆರ್ಟಿಕಲ್ 25-28 ಹೇಳ್ತದೆ. ಆಯ್ತು, ಇವತ್ತು ನಿನ್ನೆಯೋ ಬಂದಂತ ವಿಚಾರ ಅಲ್ಲ. ಮುಸ್ಲಿಂ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗಬೇಕಾದ್ರೆ, ಅವರು ಪ್ರೌಢಾವಸ್ಥೆಗೆ ತಲುಪಿದ ನಂತರ ಅವರು ಕಾಲೇಜಿಗೆ ಹೋಗಬೇಕಾದ್ರೆ ಯೂನಿಫಾರ್ಮ್ನೊಂದಿಗೆ ಅವರು ಶಿರವಸ್ತ್ರವನ್ನು ಧರಿಸ್ತಾರೆ. ಇಲ್ಲಿಯವರೆಗೆ ಅದು ಯಾರಿಗೂ ಕೂಡ ಪ್ರಾಬ್ಲಮ್ ಆಗಿಲ್ಲ. ಅದು ಇವತ್ತು ನಿನ್ನೆ ಬಂದಿದ್ದಲ್ಲ, ಈಗ ತಲತಲಾಂತರದಿಂದ ಅದು ಬಂದಂಥದ್ದು ಕಾಲೇಜ್ಗಳಲ್ಲಿ. ಈಗ ಯಾಕೆ ಅದನ್ನು ತಡಿಬೇಕು? ಒಂದು ಸಂವಿಧಾನ ಬದ್ಧವಂತ ಹಕ್ಕು ಅದು. ಅದು ಇತ್ತೀಚೆಗೆ ಮೊನ್ನೆ ನಿನ್ನೆ ಸೃಷ್ಟಿಯಾದಂಥದ್ದು ಅಲ್ವಲ್ಲ. ಅವರು ಬರ್ತಾರೆ ಅನ್ನೋಂತ ಕಾರಣಕ್ಕೆ ಈಗ ಸಾವಿರಾರು ಮಕ್ಕಳಿಗೆ ಈ ಸಂಘ ಪರಿವಾರದವರು ಶಾಲನ್ನು ಕೊಟ್ಟು ನೀವು ಹಾಕೊಂಡು ಬನ್ನಿ, ನೀವು ಹಾಕೊಂಡು ಬರ್ತಾರೆ, ನಾವನ್ನು ಹಾಕೊಂಡು ಬರ್ತೀವಿ ಅಂತ ಹೇಳ್ಕೊಂಡು ಒಂದು ವಿವಾದವನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ. ಇದು ನಿಮ್ಗೆ ಏನು ಅನ್ನಿಸ್ತದೆ? ಇದು ಬೇಕು ಅಂತ ಸೃಷ್ಟಿ ಮಾಡೋದಲ್ವಾ? ಹೆಣ್ಣು ಮಕ್ಕಳು ತಲೆಗೆ ಕಾಲೇಜಿಗೆ ಬರಬೇಕಾದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳು ಶಿರವಸ್ತ್ರವನ್ನು ಹಾಕಿಕೊಂಡು ಬರುವಂಥದ್ದು ತಲೆತಲಾಂತರದಿಂದ ಬಂದಂಥದ್ದು, ನಿನ್ನೆ ಮೊನ್ನೆದಲ್ಲ. ಇದು ಈಗ ಇದರದ್ದು ಇದಕ್ಕೆ ಏನು, ಇದು BJP ಇದರಿಂದ ಒಂದು ರಾಜಕೀಯ ಲಾಭವನ್ನು ಪಡಿಬೇಕು. ಜನರ ನೈಜ ಸಮಸ್ಯೆಗಳಿಂದ ಈ ಅವರ ಜನರ ಒಂದು ಅಟೆನ್ಷನ್ ಅನ್ನು ಬೇರೆ ಕಡೆಗೆ ತಗೊಂಡೋಗ್ಬೇಕು. ಅಭಿವೃದ್ಧಿಯ ವಿಚಾರ ಯಾರು ಮಾತಾಡಬಾರ್ದು, ಡೆವಲಪ್ಮೆಂಟ್ ವಿಚಾರ ಮಾತಾಡಬಾರ್ದು, ವಿಚಾರವನ್ನ ಬೇರೆ ಕಡೆ ತಗೊಂಡೋಗಿ ಈಗಿನ ಸೃಷ್ಟಿ. ನೀವು ಹೇಳ್ತಿರಲ್ಲ ರಾಜಕಾರಣ ಯಾರು ಮಾಡ್ತಾರೆ ಅಂತೇಳಿ ನೋಡಿ, ಪದವಿ ಪೂರ್ವ ಶಿಕ್ಷಣ ನಿರ್ದೇಶಕಿ ಸ್ನೇಹಲ್ ಅವರನ್ನ, ನಿರ್ದೇಶಕರ ಸ್ನೇಹಲ್ ಅವರನ್ನ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಇದೆಂತ ರಾಜಕ ಪ್ರಮೋದ್ ಮುತಾಲಿಕ್ ಅವರೇ ಹೇಳಿ, ಇದರಲ್ಲಿ ಯಾರು ರಾಜಕಾರಣ ಮಾಡ್ತಾರೆ ಅಂತ? ಅವ್ರ ತಪ್ಪೇನಿದೆ? ಏನು ಮಾರ್ಗಸೂಚಿ 21-22 ಏನಿದೆ ಅದನ್ನು ಹೇಳಿದ್ದಾರೆ, ಸರ್ಕಾರ ಹೊರಡಿಸಿರುವಂಥದ್ದು. ಅದನ್ನು ಹೇಳಿದ ಕಾರಣಕ್ಕೆ ಒಬ್ಬ ಪದವಿ ಪೂರ್ವದಿಂದ ಒಬ್ಬ IAS ಆಫೀಸರ್ನ ವರ್ಗಾವಣೆ ಮಾಡ್ತಾರೆ ಅಂತಂದ್ರೆ ಯಾರು ಇದರಲ್ಲಿ ರಾಜಕಾರಣ ಮಾಡ್ತಾ ಇರುವಂತದ್ದು? ಸ್ನೇಹಲ್ ಅವ್ರದ್ದು ಏನು ತಪ್ಪಿದೆ? ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರದ ಮಾರ್ಗಸೂಚಿ ಹೇಳೋದು ತಪ್ಪ? ಇಲ್ಲಿ ಯಾರು ರಾಜಕಾರಣ ಮಾಡ್ತಾ ಇರುವಂತದ್ದು? ನೋಡಿ ಪ್ರಮೋದ್ ಮುತಾಲಿಕ್ ಅವರೇ, ನಾನು ಮತ್ತು BJP ಸರ್ಕಾರದವರಿಗೆ ನಾನು ಹೇಳೋದು ನೋಡಿ, ಒಂದು ನಮಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರ್ಬೋದು, ರಾಜಕೀಯ ವಿರೋಧಗಳಿರ್ಬೋದು, ರಾಜಕಾರಣವನ್ನ ಪ್ರಬುದ್ಧವಾಗಿ ಮಾಡಿ, ಪ್ರಬುದ್ಧವಾದಂತಹ ಅಜೆಂಡಾಗಳನ್ನು, ಈ ರಾಜ್ಯದ ಪ್ರಬುದ್ಧವಾದಂತಹ ಅಜೆಂಡಾಗಳನ್ನು ಎತ್ತುಕೊಂಡು ರಾಜಕಾರಣ ಮಾಡೋಣ, ನೀವು ಮಾಡೋಣ ನಾವು ಮಾಡೋಣ, ಅದು ಬಿಟ್ಟು ಯಕಶ್ಚಿತ್ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ಕೊಂಡು ಆ ಮುಸ್ಲಿಂ ಹೆಣ್ಣು ಮಕ್ಕಳು ಅವರ ವಿರುದ್ಧ ಯುದ್ಧ ಸಾರ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ? ಆ 7 ಕೋಟಿ ಕನ್ನಡಿಗರು, 7 ಕೋಟಿ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ, ಬರೀ ವಿಶ್ವದಲ್ಲಿ ನೋಡ್ತಾ ಇದ್ದಾರೆ, ಇಡೀ ವಿಶ್ವ ನೋಡ್ತಾ ಇದೆ, ಇವತ್ತು ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗಿದೆ. ಇದರಿಂದ ನಾಚಿಕೆ ಕೇಳು ಸರ್ಕಾರಕ್ಕೆ ಹೊರತು ಅವರಿಗಲ್ಲ, ಆ ಹೆಣ್ಣು ಮಕ್ಕಳಿಗಲ್ಲ. ನಾಚಿಕೆ ಪಡಬೇಕಾದದ್ದು ಪ್ರಬುದ್ಧದಾದಂಥ ನಾವು ಮತ್ತು ನೀವುಗಳು, ಪ್ರಬುದ್ಧರು ನಾವು. ಈ ದೇಶದ ಸಂವಿಧಾನಬದ್ಧವಾದಂಥ ಅಧಿಕಾರದಲ್ಲಿ ಆ ಸಂವಿಧಾನದ ಆಚರಣೆಗಳೇ ಸಂವಿಧಾನಬದ್ಧ ಅಧಿಕಾರಕ್ಕೆ ಮೊಟಕುಗೊಳಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾಚಿಕೆ ಪಡಬೇಕಾಗಿರುವಂತದ್ದು ನಮ್ಮ ನಾವೆಲ್ಲರೂ ಕೂಡ. ನಾನು ಪ್ರಮೋದ್ ಮುತಾಲಿಕ್ ಅವರಿಗೆ ಇದಕ್ಕೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ತೀನಿ. ಬಿಫೋರ್ ದಟ್ ಐ ಕಮ್ ಬ್ಯಾಕ್ ಟು ಯು ಸರ್. ಬಿಫೋರ್ ದಟ್ ನಾನು ಬ್ರೇಕ್ ತಗೊಂಡ್ಬರ್ತೀನಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ.
ವೆಲ್ಕಮ್ ಬ್ಯಾಕ್. ಹಿಜಬ್ ವಿವಾದ ಇದೀಗ ಹೈಕೋರ್ಟ್ ಮೆಟ್ಟಿಲೇರಾಯಿತು, ಇವತ್ತು ವಿಚಾರಣೆ ಇದೆ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಮತ್ತು ಅಬ್ದುಲ್ ಮಜೀದ್ ಅವರು. ವೆಲ್ಕಮ್ ಬ್ಯಾಕ್ ನಿಮ್ಮಿಬ್ಬರಿಗೂ ಕೂಡ. ಪ್ರಮೋದ್ ಮುತಾಲಿಕ್ ಅವರೇ, ನಾವು ಯುವರ್ ಟರ್ನ್. ಇದಕ್ಕೆ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೋಬೇಕಾಗಿತ್ತು. ಈ ಹಂತಕ್ಕೆ ಬರೋಕೆ ಯಾಕೆ ಕಾರಣ ಆಯಿತು? ಮಕ್ಕಳ ಮನಸ್ಸಲ್ಲಿ ಈ ಹಂತಕ್ಕೆ ಬೇರಿರುವುದಕ್ಕೆ ನಾವೆಲ್ಲ ತಲೆ ತಗ್ಗಿಸ್ಬೇಕು ಅಂತೆಲ್ಲ ಹೇಳಿದ್ರು. ನಿಮ್ಮ ಅನಿಸಿಕೆ ಏನು? ನೋಡಿ, ಅವರು ಮೂರ್ನಾಲ್ಕು ಅಂಶಗಳನ್ನು ಹೇಳ್ತಾ ಇದ್ದಾರೆ. ಒಂದು ಸಂವಿಧಾನ, ಹೌದು, ಸಂವಿಧಾನದ ಸಂಬಂಧಪಟ್ಟ ಹಾಗೆ ಬಹಳ ಕ್ಲಿಯರ್ ಆಗಿ ಸಂವಿಧಾನದಲ್ಲಿ ಇದೆ, ಸಮಾನತೆ, ಏಕತೆ, ಸೌಹಾರ್ದತೆ ಅಂತನ್ನುವಂಥದ್ದಿದೆ. ಸೊ ಇದನ್ನ ನಾವೆಲ್ಲರೂ ಪಾಲಿಸಬೇಕು, ಎಲ್ಲರೂ ಅನುಸರಿಸಲೇಬೇಕಾದಂಥದ್ದು ಒಂದು. ಇನ್ನು ಎರಡನೇದು, ಅವ್ರು ಹೇಳ್ತಾ ಇರೋದು ಸ್ಟೇಟ್ ಗೌರ್ಮೆಂಟ್ ಮಾಡಿದಂತ ಒಂದು ರೂಲ್ ಸಂಬಂಧಪಟ್ಟ ಹೇಳ್ತಾ ಇದ್ದಾರೆ. ಆ ರೂಲಿನ ಅದರ ಜೊತೆಗೆ ನಾನು ಹೇಳೋದು, ಆ ಶಾಲೆಯವರು ಒಂದು ನಿಯಮವನ್ನು ಮಾಡಿದ್ದಾರೆ. ಆ ಶಾಲೆಯ ನಿಯಮದ ಪ್ರಕಾರ ಅವರು ಯಾರ ಆ ವಿದ್ಯಾರ್ಥಿನಿಯರು ಪ್ರಾರಂಭ ಮಾಡಿದಂತ ವಿದ್ಯಾರ್ಥಿನಿಯರು ಸಿಗ್ನೇಚರ್ ಮಾಡಿದ್ದಾರೆ, ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದು ಎರಡನೇ ಪಾಯಿಂಟ್. ಇದು ಇನ್ನು ಮೂರನೇದು, ತಲೆತಲಾಂತರದಿಂದ ಬಂದಿದೆ ಅಂತನ್ನುವಂತ ಹೇಳುವಂಥವ್ರು ಇದು ಸುಳ್ಳು ಅಂತ ನಾನು ಹೇಳ್ತಾ ಇದ್ದೀನಿ. ಕಾರಣ ಏನಂದ್ರೆ, ತಲೆತಲಾಂತರದಿಂದ ಬಂದಿದ್ರೆ ಎಲ್ಲರೂ ಕೂಡ ಇವತ್ತು ಹಿಜಾಬನ್ನು ಹಾಕ್ತಾ ಇದ್ರು. ಶಾರುಖ್ ಖಾನ್ ಹೆಂಡತಿ ಹಾಕೋದಿಲ್ಲ, ಅಮೀರ್ ಖಾನ್ ಹೆಂಡತಿ ಹಾಕೊಳ್ಳೋದಿಲ್ಲ, ಇವತ್ತು ಈ ಖಾನ್ ಯಾರ್ಯಾರಿದ್ದಾರೆ ಇವ್ರು ಯಾರು ಹೆಂಡತಿಯರು ಕೂಡ ಹಾಕೊಳ್ಳೋದಿಲ್ಲ. ಇವತ್ತು ಯಾರ್ಯಾರು MLA MP ಮುಸ್ಲಿಂ ಮಹಿಳೆಯರಿದ್ದಾರೆ ಅವ್ರು ಯಾರೂ ಹಾಕೊಳ್ಳೋದಿಲ್ಲ. ಸೊ ಇದು ತಲೆತಲಾಂತರದಿಂದ ಬಂದಿದೆ, ಇದು ನಮ್ಮ ಹಕ್ಕು ಅಂತ ಹೇಳುವಂತವ್ರಿ ಇದು ಇದು ಒಂದು ಉತ್ತರ ಕೊಡಬೇಕಾಗುತ್ತೆ. ಇನ್ನು ಇಡೀ ಜಗತ್ತಿನಲ್ಲಿ ವಿಶ್ವಾದ್ಯಂತ ಅಂತ ಹೇಳುವಂತವ್ರು ಇವರು, ವಿಶ್ವದಲ್ಲೇ ಇವತ್ತು ಎಷ್ಟು ರಾಷ್ಟ್ರಗಳಲ್ಲಿ ಇವತ್ತು ಬ್ಯಾನ್ ಮಾಡಿದ್ದಾರೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇವತ್ತು ಮುಸ್ಲಿಂ ರಾಷ್ಟ್ರಗಳಲ್ಲೇ ಬ್ಯಾನ್ ಮಾಡಿದ್ದಾರೆ. ಇವತ್ತು ಅಜರ್ಬೈಜಾನ್ ಅನ್ನುವಂಥದ್ದು ಮುಸ್ಲಿಂ ರಾಷ್ಟ್ರ, ಮುನಿಷಿಯಾ, ಕೊಸೋವೋ, ತಜಿಕಿಸ್ತಾನ್ ಇವೆಲ್ಲ ಮುಸ್ಲಿಂ ರಾಷ್ಟ್ರಗಳಲ್ಲಿ ಬ್ಯಾನ್ ಮಾಡಿದ್ದಾರೆ, ಹಿಜಾಬನ್ನ ಬುರ್ಕಾವನ್ನ ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಬೇಡ ಆಗಿದೆ. ಇಲ್ಲಿ ಯಾಕೆ ಹಠ ಹಿಡಿತಾ ಇದೆ ಅಂದ್ರೆ, ಇಲ್ಲಿ ಇಸ್ಲಾಮೀಕರಣ ಮಾಡಬೇಕಾಗಿದೆ, ಇಲ್ಲಿ ಅವರು ವಿಸ್ತಾರವಾದ ಇದನ್ನು ಬೆಳೆಸಬೇಕಾಗಿದೆ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಇವರಿಗೆ ಹಿಜಾಬ್ ಮುಖ್ಯ, ಇಸ್ಲಾಂ ಮುಖ್ಯ, ವಿದ್ಯಾರ್ಥಿನಿಯರ ಶಿಕ್ಷಣ ಅಲ್ಲ, ವಿದ್ಯಾರ್ಜನೆ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ಎದ್ದು ಕಾಣಿಸ್ತಾ ಇದೆ. ಜಗತ್ತಿನಲ್ಲಿ ಇವತ್ತು ಇವರು ಕಂಟಕರಾಗಿದ್ದಾರೆ ಅಂತನೋ ಜಗತ್ತು ಹೇಳ್ತಾ ಇದೆ. ಸೊ ಇಂಥ ಇದರಲ್ಲಿ ಆ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಕಲ್ಲು ಹಾಕ್ತಾ ಇದ್ದಾರೆ. ಜಗತ್ತಿನ ವಿಚಾರ ಬೇಡ, ಭಾರತದ ವಿಚಾರ ಮಾತಾಡೋಣ ನಾವು. ಭಾರತದ ವಿಚಾರ ಮಾತಾಡೋಣ. ಇದು ಹಕ್ಕು ನಿಜ, ಆದ್ರೆ ಆ ಹಠ ಯಾಕೆ, ಅದು ಬೇಕೇ ಬೇಕು ಅಂತ ಯಾಕೆ ಇವರಲ್ಲಿ ಕೇಳ್ತಿದ್ದಾರೆ ಅನ್ನೋದು ಅವ್ರ ಪಾಯಿಂಟ್ ಆಗಿತ್ತು ಅಷ್ಟೇ. ಅಲ್ಲಿ ಕಮ್ ಬ್ಯಾಕ್ ಟು ಯು ಅಬ್ದುಲ್ ಮಜೀದ್ ಅವರೇ, ನಿಮಗೂ ಕೂಡ ಅವಕಾಶ ಇದೆ, ನೀವು ಅದನ್ನು ಮಂಡಿಸ್ಬೋದು. ಮೀನ್ ವೈಲ್ ಇದು ಸರ್ಕಾರದ ಜವಾಬ್ದಾರಿ ಆಗಿತ್ತು, BJP ಇದನ್ನು ಎನ್ಕಾಶ್ ಮಾಡ್ಕೋತಾ ಇದ್ದೀರುವ ನಿಮ್ಮೆಲ್ಲರ ಆರೋಪಕ್ಕೆ ಬಹುಶಃ ಉತ್ತರ ಕೂಡ ಬಲ್ಲರು ಅನ್ಸುತ್ತೆ. ಮಾನ್ಯ ಸಚಿವರನ್ನೇ ಲೈವ್ ತರುವಂಥ ಪ್ರಯತ್ನ ಮಾಡ್ತಿದ್ದೀವಿ ನಾವು. ಲೆಟ್ಸ್ ಹೋಪ್ ಸಚಿವರು ಬರ್ತಾರೆ, ಮಾತಾಡ್ತಾರೆ ಅಂತ. ಅದಕ್ಕೆ ಮುಂಚೆ ಮತ್ತೊಂದು ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೋ ಹೋಗ್ಬೇಕಾಯ್ತಾ ಇರಿ.